प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाशुदेवा। उद्धवनिगे ಕೃಷ್ಣ ಎಚ್ಚರ ಕನಸು ನಿದ್ರೆಗಳ ಬಹಳ ವಿಚಿತ್ರವಾದ ಪ್ರಪಂಚವನ್ನು ತೆರೆದಿಟ್ಟ. ಕನಸು ಅನ್ನೋದು ಮನಸ್ಸಿನ ವಾಸನೆಗಳ ರೂಪ. ನಾವು ಏನನ್ನು ನೋಡ್ತೇವೆ ಅದನ್ನು ಗ್ರಹಿಸಿ ಒಳಗಡೆ ಕಾಣೋದೇನಿದೆ ಅದು ಕನಸು. ಎಚ್ಚರ ಏನಿದೆ ಇಂದ್ರಿಯಗಳಿಂದ ಗ್ರಹಿಸೋದು, ಅದು ತಪ್ಪು ಆಗಿರಬಹುದು ಸರಿಯೂ ಆಗಿರಬಹುದು. ಗಾಢವಾದ ನಿದ್ರೆ ಅಂತ ಹೇಳಿದರೆ ಆನಂದದ ಅನುಭವ. ಈ ಮೂರನ್ನೂ ಕೂಡ ಮನಸ್ಸು ನೇರವಾಗಿ ಅನುಭವಿಸುತ್ತೆ. ನೇರವಾಗಿ ಅನುಭವಿಸುವಾಗ ಎರಡು ನೇರವಾಗಿ, ಇನ್ನೊಂದು ಆಮೇಲೆ. ಗಾಢವಾದ ನಿದ್ರೆ, ನನಗೆ ನಿದ್ರೆಯಿಂದ ಸುಖ ಆಯಿತು ಅಂತ ನಾವು ಅನುಭವಿಸಬಹುದು. ನಿದ್ರೆಯಲ್ಲಿಯೇ ಮನಸ್ಸು ಆ್ಯಕ್ಟಿವ್ ಆಗಿ ಇರಲ್ಲ, ಯಾಕೆಂದರೆ ನಿದ್ರೆಯಲ್ಲಿ ಮನಸ್ಸು ಆ್ಯಕ್ಟಿವ್ ಆಗಿದ್ದರೆ ನಿದ್ರೆಯಲ್ಲಿ ಸುಖ ಇರಲ್ಲ. ಮನಸ್ಸು ಉತ್ಕಟವಾಗಿ ಸತ್ವರಜಸ್ತಮೋ ಗುಣಗಳನ್ನು ನಿದ್ರೆಯಲ್ಲಿಯೂ ಕೂಡ ಆವೃತ್ತಿ ಮಾಡ್ತಾ ಇದ್ದರೆ ಸುಖ ಆಗೋದಿಲ್ಲ ಅನ್ನೋದು ಅದರ ಸೂಚನೆ. ಅದರಿಂದಾಗಿ ಒಬ್ಬ ಈ ಮನಸ್ಸನ್ನು ಎಲ್ಲಿ ಇಟ್ಟುಕೊಂಡಿರಬೇಕು, ಶಾಸ್ತ್ರದ ತಿಳುವಳಿಕೆಗಾಗಿ ಮನಸ್ಸನ್ನು ಉಪಯೋಗಿಸಬೇಕು, ಆದರೆ ಮನಸ್ಸಿನ ಕ್ರಿಯೆಗಳನ್ನು ಮನಸ್ಸಿನ ಸಮಸ್ಯೆಗಳನ್ನು ತಟಸ್ಥವಾಗಿ ನೋಡಲಿಕ್ಕೂ ಆಗಬೇಕು. ನನ್ನ ಮನಸ್ಸು ಈ ಪರಿಸರದಲ್ಲಿ ಇರೋದರಿಂದಾಗಿ ಹೀಗೆ ಯೋಚನೆ ಮಾಡ್ತಾ ಇದೆ, ಅದು ಎಲ್ಲರ ಯೋಚನೆ ಆಗಬೇಕಾಗಿಲ್ಲ. ಅದರಿಂದ ಶಾಸ್ತ್ರದಲ್ಲಿ ಹೇಳಿದ ಸಂಗತಿ ಸಮಾಚಾರಗಳು ನನ್ನ ಮನಸ್ಸಿನ ಆವರಣಕ್ಕೆ ಬರುವಾಗ ನನ್ನ ಹಿನ್ನೆಲೆಯಲ್ಲಿ ನಾನು ಯೋಚನೆ ಮಾಡ್ತೇನೆ, ಆದರೆ ಅದರ ಒಂದು ಬೇರೆ ಡೈಮೆನ್ಷನ್ನು ಆಯಾಮವೂ ಇದೆ ಅದಕ್ಕೆ ಅನ್ನುವ ಅರಿವಿರಬೇಕು. ಈ ಅರಿವು ಬಂದರೆ ಅಹಂಕಾರವೂ ಇರಲ್ಲ ಈಚೆ, ಅದರ ಯಥಾರ್ಥವಾದ ಅರಿವೂ ಇರುತ್ತೆ. ಎಲ್ಲ ಒಂದು ಮನಸ್ಸಿನ ಒಳ್ಳೆಯ ಗುಣಗಳ ಪ್ಯಾಕೇಜು ಯಾವಾಗ ಶುರು ಆಗೋದು ಅಂತ ಹೇಳಿದರೆ, ನಾವು ಮನಸ್ಸನ್ನು ಮನಸ್ಸಿನಿಂದಲೇ ತಟಸ್ಥವಾಗಿ ನೋಡಲಿಕ್ಕೆ ಶುರು ಮಾಡಿದಾಗ ನಾವು ಅದನ್ನು ನೋಡಬಹುದು. ಆ ಹಿನ್ನೆಲೆಯಲ್ಲಿ ಮನಸ್ಸು ಬಹಳ ಜಾಗೃತವಾಗಿರಬೇಕು ಅಂತ ಹೇಳ್ತಾ, ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಹ. ಈ ದೇಹ ಉಸಿರಿನ ಜೊತೆಗೆ ಇರುತ್ತೆ, ಆಗ ಯೋಚನೆ ಇರುತ್ತೆ, ಆ ಯೋಚನೆಗಳಲ್ಲಿ ವೈವಿಧ್ಯ ಇರುತ್ತೆ, ಬೆಳವಣಿಗೆ ಇರುತ್ತೆ. ನಾವು ಚಿಕ್ಕಂದಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ವಿ ಮುಂದೆ ಹಾಗಿರಲ್ಲ.
ಅದು ಕೆಲವೊಮ್ಮೆ ತಪ್ಪು ಅಂತ ಗೊತ್ತಾಗುತ್ತೆ. ನಾನು ಸರಿಯಾಗಿ ಯೋಚನೆ ಮಾಡಿದ್ದೆ, ಆದರೆ ಅದನ್ನು ನಾನು ಆಚರಿಸ್ತಿಲ್ಲ ಅಂತ ಗೊತ್ತಾಗುತ್ತೆ. ನನ್ನ ಯೋಚನೆಯೇ ಸರಿಯಾಗಿರಲಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಇವೆಲ್ಲ ಯಾವಾಗ ಅಂದರೆ ಸಾಸುಹು ಪ್ರಾಣ ಜೊತೆಗಿದ್ದಾಗ ಮನಸ್ಸು ಕೆಲಸ ಮಾಡುತ್ತೆ. ಮುಖ್ಯ ಪ್ರಾಣ ಜೊತೆಗಿಲ್ಲದಾಗ ಮನಸ್ಸು ಯಾವ ಕೆಲಸವನ್ನು ಮಾಡೋಲ್ಲ. ಆದ್ದರಿಂದಾಗಿ ಕೇವಲ ಮುಖ್ಯ ಪ್ರಾಣ ಇದ್ದರೆ ಯೋಚನೆ ಆಗುತ್ತೆ ಅಥವಾ ಮನಸ್ಸಿನ ಯೋಚನೆ ಸರಿಯಾಗಿ ಆಗುತ್ತೆ. ಅದಕ್ಕೆ ಉದಾಹರಣೆ ಅಂದರೆ ಪ್ರಾಣಾಯಾಮದಲ್ಲಿ ಉಸಿರು ಬಿಗಿ ಹಿಡಿದು ಪ್ರಾಣನನ್ನು ಒಲಿಸಿಕೊಂಡು ಮನಸ್ಸನ್ನು ಸರಿಯಾದ ದಾರಿಯಲ್ಲೇ ಯೋಚನೆ ಮಾಡುವಂತೆ ಮಾಡೋದೇ ಅದಕ್ಕೆ ಸಾಕ್ಷಿ. ಈ ತರಹದ ದೇಹದ ಒಳಗಡೆಯೇ ಬೇರೆ ಬೇರೆ ತರಹದ ಪ್ರಯೋಗಗಳನ್ನು ನಾವು ಮಾಡಿದಾಗ ಒಂದು ಗೊತ್ತಾಗುತ್ತೆ ನಮಗೆ, ಮುಖ್ಯ ಪ್ರಾಣ ಇದ್ದಾಗ ಹೀಗೆಲ್ಲ ಯೋಚನೆ ಮಾಡ್ತೇನೆ. ಇಲ್ಲಿ ಎಲ್ಲಿಯ ತನಕ ಈ ದೇಹ ಇರುತ್ತೆ ಅಲ್ಲಿಯ ತನಕ ಈ ತರಹದ ಯೋಚನೆ, ಈ ಪರಿಸರಕ್ಕೆ ಸಂಬಂಧಪಟ್ಟ ಮನಸ್ಸಿನ ಯೋಚನೆ, ಇಲ್ಲಿಯ ಚಿಂತೆ, ಇಲ್ಲಿಯ ಆಯಾಮಗಳ ಬಗೆಗೆ ನಮ್ಮ ಅಧಿಕೃತವಾದ ವಾಣಿ, ನೋಟ ಎಲ್ಲ ಇರುತ್ತೆ. ಯಾವಾಗ ಅದು ಇಲ್ಲ, ನಮ್ಮ ಪಾಲಿಗೆ ಈ ಪ್ರಪಂಚ ಇರೋದಿಲ್ಲ. ಹಾಗಾದರೆ ಈ ಪ್ರಪಂಚದಲ್ಲಿ ನಿತ್ಯವಾದ ಸತ್ಯವಾದ ಒಂದು ಕೆಲಸವೇ ಇಲ್ಲವೇನು, ಸತ್ಯವೇ ಇಲ್ಲವೇನು, ಅದನ್ನು ನೋಡೋದು ಹೇಗೆ? ಅದಕ್ಕೆ ಸಪ್ರಪಂಚಮಧಿರೂಢ ಸಮಾಧಿ ಯೋಗ. ಯಾವಾಗ ಪರಮಾತ್ಮನ ಚಿಂತನೆ ಈ ಜಗತ್ತಿನ ಜೊತೆಗೆ ಬರುತ್ತೆ, ಅಧಿರೂಢ ಸಮಾಧಿ ಯೋಗ. ಸಮಾಧಿ ಅಂತ ಹೇಳಿದ್ರೆ ಯಥಾರ್ಥ ವಸ್ತು ಇದ್ದಂತೆಯೇ ಕಾಣುವಂತಹ ಪ್ರಜ್ಞೆ. ಅದು ದೇವರ ನೆನಪಿನ ಜೊತೆಗೆ ಇದ್ದರೆ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸಹ. ಎಚ್ಚರಗೊಂಡವನು ಕನಸಿನಲ್ಲಿನ ವಸ್ತುಗಳನ್ನು ನನ್ನದು ಎಂದು ಭ್ರಮಿಸದಂತೆ ನಾವು ಕೂಡ ಅಸಂಗತವಾದ ಅಬದ್ಧವಾದ ವಿಚಾರಗಳನ್ನು ನಮ್ಮದು ಅಂತ ನಾವು ಅಂದುಕೊಳ್ಳೋಲ್ಲ. ಸ್ವಾಪ್ನಂ ಪುನರ್ನ ಭಜತೆ, ಹಾಗಾದರೆ ದೇವರ ಚಿಂತನೆ ಮಾಡಿದವನಿಗೆ ಲೋಕ ಕಾಡೋದಿಲ್ವೇನು? ಕಾಡುತ್ತೆ. ಮತ್ತೆ ಹೇಳಿದ್ರಲ್ಲ ಸ್ವಾಪ್ನಂ ಪುನರ್ನ ಭಜತೆ ಅಂತ. ಅದಕ್ಕೆ ಆಚಾರ್ಯರು, ಮಧ್ವಾಚಾರ್ಯರು ಭಾಷ್ಯ ಬರೆದರು, ಹಾಗಲ್ಲ ಅದರ ಅರ್ಥ, ಆದರೋ ಭಜನಂ ಭಕ್ತಿ ಬಹುಮಾನಂಚ ಸೇವನಂ ಪರ್ಯಾಯ ವಾಚಕಾ ಸರ್ವೇ ಸ್ಮೃತಿಸ್ತಜ್ಜನ್ಯ ಕರ್ಮಚಾ. ಒಬ್ಬ ಪ್ರತಿಬುದ್ಧನಾಗಿ ಚಿಂತನೆ ಮಾಡಿದವನಿಗೆ ಈ ಪ್ರಪಂಚದ ಬಗ್ಗೆ ಆದರ ಇರಲ್ಲ ಅಂದರು ಅಷ್ಟೆ. ದೇವರ ಬಗೆಗೆ ಚಿಂತನೆ ಮಾಡಿದವನಿಗೆ, ದೇವರನ್ನು ಉತ್ಕಟವಾಗಿ ಪರಿಭಾವಿಸಿದವನಿಗೆ ಸುತ್ತಲಿನ ಪ್ರಪಂಚದ ಬಗ್ಗೆ ಆದರ ಇರಲ್ಲ. ಹಾಗಂತ ಹೇಳಿ ಈ ಪ್ರಪಂಚ ಇರೋಲ್ಲ ಅಂತಲೂ ಅಂದುಕೊಂಡಿರೋಲ್ಲ. ಈ ಪ್ರಪಂಚವನ್ನು ಬಿಟ್ಟು ಬದುಕ್ತೇನೆ ಅಂತಲೂ ಇರೋದಿಲ್ಲ. ಈ ಪ್ರಪಂಚದ ಒಳಗಡೆಯೇ ಇದ್ದೂ ಇಲ್ಲದಂತೆ ಇರ್ತಾನೆ ಅನ್ನೋದಷ್ಟೇ ಇದರ ಉದ್ದೇಶ. ಯಾಕೆ ಅಂದರೆ ಆದರ, ಭಜನ, ಭಕ್ತಿ, ಬಹುಮಾನ, ಸೇವನ, ಈ ಐದು ಪದಗಳು ಪರ್ಯಾಯ ವಾಚಕ. ದೇವರನ್ನು ಸೇವಿಸೋದು ಅಂದರೆ ಆದರದಿಂದ ನೋಡೋದು ಅಂತರ್ಥ. ಬಹುಮಾನಿಸೋದು ಅಂದರೆ ಆದರದಿಂದ ನೋಡೋದು ಅಂತರ್ಥ. ದೇವರನ್ನು ಭಜಿಸುವುದು ಅಂದರೆ ಆದರದಿಂದ ಚಿಂತನೆ ಮಾಡೋದು ಅಂತಲೇ ಅರ್ಥ. ಸೇವನ, ಭಜನ, ಭಕ್ತಿ ಇವೆಲ್ಲವೂ ಪರ್ಯಾಯ ಪದ. ಯಾವಾಗ ದೇವರ ಬಗೆಗೆ ನಿಶ್ಚಯ ಆಗತ್ತೆ ಅವನಿಗೆ, ಆವಾಗ ಈ ಪ್ರಪಂಚವನ್ನು ಆದರದಿಂದ ನೋಡೋಲ್ಲ. ಈ ಪ್ರಪಂಚ ಅತ್ಯಂತ ಮಂಗಳ, ಈ ಪ್ರಪಂಚದಲ್ಲಿ ನಾನು ನನ್ನ ಪರಿಸರದಲ್ಲಿ ಕಾಣ್ತಾ ಇರೋದು ಅತ್ಯಂತ ಸತ್ಯ ಇತ್ಯಾದಿಗಳನ್ನು ಅವನು ಗಂಭೀರವಾಗಿ ಪರಿಗಣಿಸೋಲ್ಲ. ಇರುತ್ತೆ, ಬೇರೆ ಬೇರೆ ಶಾಸ್ತ್ರಗಳು ಇವೆ, ಅದರಲ್ಲಿ ಹೇಳಿದ್ದು ಈ ಪ್ರಪಂಚದಲ್ಲಿ ಇರುತ್ತೆ, ಆದರೆ ಇದು ಅಂತಿಮ ಸತ್ಯ ಅಲ್ಲ. ಅರ್ಥಶಾಸ್ತ್ರ,
ವಿಜ್ಞಾನ ಮತ್ತು ಇದೆಲ್ಲವೂ ಇವನ್ ಎಲ್ಲವೂ ಎಲ್ಲ ಶಾಸ್ತ್ರವೂ ಕೂಡ ಅದರ ಒಂದು ಮಿತಿಯನ್ನು ಹೊಂದಿದೆ. ಅದು ಸಂಗೀತ ಆಗಿರಬಹುದು, ಗಣಿತ ಆಗಿರಬಹುದು, ಪ್ರತಿಯೊಂದೂ ಕೂಡ ತತ್ವಗಳು ಒಂದು ಮಿತಿಯನ್ನು ಹೊಂದಿವೆ. ಇದು ನಿಯಮಗಳು, ಅಪವಾದ ಇರಬಾರದು ಅಂತ ಇಲ್ಲ, ಅಪವಾದ ಯಾವುದು ಬೇಕಾದರೂ ಆಗಬಹುದು. ಈ ತರಹದ ನಿತ್ಯ ಸತ್ಯ ಅಂತ ಹೇಳಿ ದೇವರ ಬಗೆಗೆ ಮಾತ್ರ ಅವನಿಗೆ ಉಳಿಯುತ್ತೆ. ಇದು ಬದಲಾಗಲ್ಲ, ದೇವರು ಬದಲಾಗಲ್ಲ, ದೇವರ ಗುಣಗಳು ಇಲ್ಲದೇ ಇರಲ್ಲ. ಈ ತರಹದ ಚಿಂತನೆ ಅವನಲ್ಲಿ ಇರುತ್ತೆ. ಇದು ಒಳ್ಳೆಯ ಬೆಳವಣಿಗೆ. ಮಯೈತ ದುಕ್ತಂ ವೋ ವಿಪ್ರಾಹ ಗುಹ್ಯಂ ಯತ್ ಸಾಂಖ್ಯಯೋಗಯೋ ಜಾನೀತ ಮಾಗತಂ ಯಜ್ಞಂ ಯುಷ್ಮದ್ಧರ್ಮ ವಿವಕ್ಷಯ. ಇಷ್ಟನ್ನು ನಾನು ಹಂಸನಾಮಕನಾಗಿ ಆ ಬ್ರಾಹ್ಮಣರಿಗೆ ಹೇಳಿದೆ, ಸನಕಾದಿಗಳಿಗೆ. ಮಯೈತ ದುಕ್ತಂ ವೋ ವಿಪ್ರಾಹ ಗುಶ್ಚಂ ಯತ್ ಸಾಂಖ್ಯಯೋಗಯೋ, ಇದು ಎಲ್ಲದರ ಗುಟ್ಟು. ದೇವರ ಸುತ್ತ ಇರುವ ಪ್ರಪಂಚವನ್ನೇ ನೋಡ್ತಾ ದೇವರ ಬಗೆಗೆ ಹೆಚ್ಚು ಆದರ ಇದ್ದು, ದೇವರು ನಮಗೆ ಕೊಟ್ಟಿರುವಂತಹ ಈ ವಿಷಯ ಪದಾರ್ಥಗಳ ಬಗೆಗೆ ದೇವರ ಸಂಕಲ್ಪಕ್ಕನುಗುಣವಾಗಿ ನಮ್ಮ ಅಸ್ತಿತ್ವ ಇರಲಿ, ನಮ್ಮ ಇಚ್ಛೆ ಇರಲಿ ಅಂತ ಅಂದುಕೊಳ್ಳೋದೇ ಯೋಗ. ಈ ರಹಸ್ಯವನ್ನು ನಾನು ಅವರಿಗೆ ಹೇಳಿದೆ. ಹೇಳಿ ಒಂದು ಹೇಳಿದೆ, ಜಾನೀತ ಮಾಗತಂ ಯಜ್ಞಂ ಯುಷ್ಮದ್ಧರ್ಮ ವಿವಕ್ಷಯ. ನಿಮ್ಮ ಬೆಳವಣಿಗೆಗಾಗಿ ನಾನು ಇದನ್ನು ಹೇಳಿದೆ. ಹೇಳು, ನಿಮ್ಮ ಬೆಳವಣಿಗೆಗಾಗಿ ನಾನಿದನ್ನು ಹೇಳಿದ್ದು. ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಸ್ಯರ್ಥಸ್ಯ ತೇಜತಃ ಪರಾಯಣಂ ದ್ವಿಜಶ್ರೇಷ್ಠಾಃ ಶ್ರಿಯಕೀರ್ತೇರ್ದಮಸ್ಯ ಚ. ಅಹಂ ನಾನು ಯೋಗಸ್ಯ ಪರಾಯಣಂ, ಜಗತ್ತಿನ ಎಲ್ಲ ಜ್ಞಾನಕ್ಕೆ ಧ್ಯಾನಕ್ಕೆ ಗುರಿ ನಾನು. ಅಹಂ ಯೋಗಸ್ಯ ಸಾಂಖ್ಯಸ್ಯ, ಜಗತ್ತಿನ ಪ್ರತಿಯೊಂದು ಜ್ಞಾನ, ಅದರಲ್ಲಿಯೂ ವಿಶೇಷತಃ ಆತ್ಮತತ್ವಜ್ಞಾನ, ಅದರ ನೆಲೆ ವಿಷಯ ನಾನು. ಸತ್ಯಸ್ಯ ಋತಸ್ಯ, ಋತ ಅಂತಂದರೆ ಮಾನಸಿಕವಾದ ಯಥಾರ್ಥ ಜ್ಞಾನ, ಸತ್ಯ ಅಂದರೆ ಮಾತಿನಲ್ಲಿ ಅದರ ಪರಿಷ್ಕಾರ. ಇದೆಲ್ಲದಕ್ಕೆ ನಾನು ಗುರಿ, ನಾನು ವಿಷಯ. ತೇಜಸಃ ಪ್ರತಿಯೊಬ್ಬರ ಶಕ್ತಿಯ ಅಂತಿಮ ಗುರಿ, ನೆಲೆ, ಆಸರೆ ನಾನು. ಶ್ರೇಯ ಎಲ್ಲರ ಸಂಪತ್ತು, ಕೀರ್ತಿ ಲೋಕದಲ್ಲಿ ಅವರ ಹೆಸರಿನ ಅಸ್ತಿತ್ವ, ದಮಸ್ಯ ಇಂದ್ರಿಯ ನಿಗ್ರಹದ ಗುರಿ ನಾನೇ. ಎಲ್ಲರೂ ಯಾಕೆ ಇಂದ್ರಿಯ ನಿಗ್ರಹ ಮಾಡೋದು, ನಾನೇ ಆದ್ದರಿಂದಾಗಿ ಅಂತ ಕೃಷ್ಣ ಹೇಳ್ತಾನೆ. ಮಾಂ ಭಜಂತಿ ಗುಣಾಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸಹೃದಂ ಪ್ರಿಯಮಾತ್ಮಾನಂ ಸಾಮ್ಯ ಸಂಗಾದಯೋ ಗುಣಾಃ. ಸರ್ವೇ ಗುಣಾಃ, ಎಲ್ಲ ಗುಣಗಳು ನನ್ನಲ್ಲಿ ಪೂರ್ಣವಾಗಿ ಇವೆ. ಇಲ್ಲಿ ಒಂದು ಭ್ರಾಮಕವಾದ ಶಬ್ದ ಇದೆ, ನಿರ್ಗುಣ ಅಂತ. ನಿರ್ಗುಣನಾದ ನಿರಪೇಕ್ಷನಾದ ನನ್ನನ್ನು ಎಲ್ಲ ಗುಣಗಳು ಹೊಂದುತ್ತವೆ ಅಂತ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಪೂರ್ಣ ಗುಣರೂಪಾಸ್ತು ಸಂಪೂರ್ಣ ಗುಣರೂಪಕಂ ಭಜಂತಿ ಪರಮಂ ಬ್ರಹ್ಮ ದೇವಾಸ್ ತ್ರಿಗುಣವರ್ಜಿತಂ ಇತಿ ಕಾಲಸಂಹಿತಾಯಾಮ್. ನನ್ನನ್ನು ಅಗುಣಗಳು, ಸತ್ವರಜಸ್ತಮೋ ಗುಣಗಳಿಂದ ಆಚೆ ಯೋಚನೆ ಮಾಡಬಲ್ಲ ದೇವತೆಗಳು, ಸಹೃದಂ ಎಲ್ಲರಿಗೂ ಅತ್ಯಂತ ಪ್ರಿಯನಾದ, ಯೋಗ್ಯನಾದ, ಅಂತರ್ಯಾಮಿಯಾದ ನನ್ನನ್ನು ಭಕ್ತಿಯಿಂದ ಹೊಂದುತ್ತಾರೆ. ಇದು ಕಾಲಸಂಹಿತ ಅಂತ ಒಂದು ಗ್ರಂಥ, ಅಲ್ಲಿ ಇದೆ ನೋಡಿ. ಹಂಸನಾಮಕ ಪರಮಾತ್ಮನ ಈ ತರಹದ ಉಪದೇಶವನ್ನು ಪಡೆದ ಸನಕಾದಿಗಳು ಹಾಗೇ ಇದ್ರು. ಹೇಗೆ ಇದ್ರು? ದೇವರು ಸತ್ವರಜಸ್ತಮೋ ಗುಣಗಳನ್ನು ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಲ್ಲಿ ತೊಡಗಿಸುತ್ತಾನೆ. ದೇವರು ಕೊಟ್ಟಿರುವ ವಿಷಯ ಪದಾರ್ಥಗಳು ನಮ್ಮ ಸುತ್ತಮುತ್ತ ಇದೆ, ನಮಗದು ಬೇಕಿಲ್ಲ. ಯಾಕೆಂದರೆ ದೇವರು ಇವರು ಅದನ್ನು ಹೊಂದದಿರಲಿ ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ದೇವರ ಸಂಕಲ್ಪದಂತೆ ನಾವು ನಿತ್ಯ ಬ್ರಹ್ಮಚಾರಿಗಳಾಗಿದ್ದೇವೆ ಅಂತ. ಏಕೆಂದರೆ
ಯಾವುದೇ ಒಬ್ಬರಿಗೂ ಕೂಡ ಒಂದಲ್ಲ ಒಂದು ಜನ್ಮದಲ್ಲಿ ಸ್ತ್ರೀ ಸಂಪರ್ಕ ಇದ್ದೇ ಇರುತ್ತೆ. ಸ್ತ್ರೀ ಸಂಪರ್ಕ ಇಲ್ಲದ ಅಥವಾ ಪುರುಷ ಸಂಪರ್ಕ ಇಲ್ಲದ ಸ್ತ್ರೀಯರ ಸ್ತ್ರೀಯರಿವೇ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸ್ತ್ರೀ ಸಂಪರ್ಕ ಇರುತ್ತೆ ಅಂದರೆ ಜನ್ಮಾಂತರಗಳನ್ನು ನಾ ಹೇಳ್ತಾ ಇರೋದು. ಈಗ ಒಬ್ಬರಿಗೆ ಬಾಲ ತೀರ ಮದುವೆಯೇ ಆಗಲಿಲ್ಲ, ಸ್ತ್ರೀ ಸಂಪರ್ಕವೇ ಆಗಲಿಲ್ಲ ಇದ್ದರೂ ಅವರು ಆ ವೈರಾಗ್ಯ ಅವರಲ್ಲಿ ಉತ್ಕಟವಾಗಿ ಇತ್ತು ಸರಿ, ಆದರೆ ಮುಂದಿನ ಜನ್ಮದಲ್ಲಿಯೋ ಹಿಂದಿನ ಜನ್ಮದಲ್ಲಿಯೋ ಅವರು ಮದುವೆ ಆಗಿರಲಿಲ್ಲ ಅಂತ ಅಲ್ಲ, ಅಥವಾ ಸ್ತ್ರೀ ಸಂಪರ್ಕ ಇರಲಿಲ್ಲ ಅಂತ ಅಲ್ಲ. ಆದರೆ ಸನಕಾದಿಗಳಿಗೆ ಮಾತ್ರ ಸೃಷ್ಟಿಯ ಆರಂಭದಿಂದ ಕಡೆಯವರೆಗೂ ಸ್ತ್ರೀ ಸಂಪರ್ಕ ಅನ್ನೋದಿರಲ್ಲ. ಹಾಗೆ ಅದೇನೋ ಒಂದು ದೇವರ ಸಂಕಲ್ಪ, ಇವರು ಸ್ತ್ರೀ ಸಂಪರ್ಕ ಇಲ್ಲದೇ ಇರಬೇಕು, ಜನ್ಮದಲ್ಲಿ ಇವರಿಗೆ ಸ್ತ್ರೀ ಸಂಪರ್ಕ ಆಗಬಾರದು. ಹೀಗಾಗಿ ಸನಕಾದಿಗಳು ಸ್ತ್ರೀ ಸಂಪರ್ಕವನ್ನೇ ಹೊಂದಲಿಲ್ಲ. ಬೇರೆ ಎಲ್ಲರಿಗೂ ಸ್ತ್ರೀ ಸಂಪರ್ಕ ಇದೆ ಯಾವುದೋ ರೀತಿಯಲ್ಲಿ. ಅವರಿಗೆ ಈ ತರಹದ ಉಪದೇಶ, ಯುಷ್ಮಧರ್ಮ ವಿವಕ್ಷಯ, ನಿಮ್ಮ ಬೆಳವಣಿಗೆಯ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೇನೆ, ನಿಮಗೆ ಜಿಜ್ಞಾಸೆ ಬಂತು ಅಂತ ಹೇಳ್ತಾ ಇದ್ದೇನೆ ಅಂತ. ಏನು ಹಂಸನಾಮಕ ಪರಮಾತ್ಮ ದೇಹೋಪಿ ದೈವ ವಶಗಃ ಸಂಚಿತ್ಯ ಹಾರ್ದ, ಇದೆಲ್ಲವೂ ಕೂಡ ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಹೊಂದಿತ್ತು ಅನ್ನೋದನ್ನು ನೋಡಿ. ಗುಣೇಶ್ವಾವಿಷತೆ ಚೇತಃ ಚೇತ ಆವಿಷತೆ ಗುಣಾನ್, ಇದೆಲ್ಲವೂ ಕೂಡ ಅವರಿಗೆ ಬಂದ ಪ್ರಶ್ನೆ, ದೇವರು ಹಂಸನಾಮಕ ಪರಮಾತ್ಮ ಅವರಿಗೆ ಕೊಟ್ಟ ಉತ್ತರ, ಇದೆಲ್ಲವೂ ಕೂಡ ಅವರನ್ನು ರೂಪಿಸಿದ ಬಗೆಯನ್ನು ನೋಡಿ. ಅವರ ಜೀವನದಲ್ಲಿ ಈ ಉಪದೇಶ ಹೇಗಿತ್ತೋ ಹಾಗೇ ನಡ್ಕೊಂಡು ಹೋದರು. ದೇವರ ಸಂಕಲ್ಪ ಅದು, ಇವರು ಹೀಗಿರಬೇಕು ಅಂತ. ಇತಿ ತೇ ದೇಹ, ಅದಕ್ಕೆ ಇಲ್ಲಿ ಹೇಳೋದು ಹೀಗೆ, ನನಗೆ ಸತ್ವರಜಸ್ತಮೋ ಗುಣಗಳಿಲ್ಲ, ಈ ಗುಣ ಬೇಕು ಅಂತ ನನಗೆ ಅಪೇಕ್ಷೆಯೇ ಇಲ್ಲ. ನಿರ್ಗುಣಂ ನಿರಪೇಕ್ಷಕಂ, ನನ್ನಲ್ಲಿ ಒಳ್ಳೆಯ ಗುಣಗಳೆಲ್ಲ ಕಲ್ಯಾಣ ಗುಣಗಳೆಲ್ಲ ಪೂರ್ಣವಾಗಿ ಇದೆ. ಆದ್ದರಿಂದಾಗಿ ಅಗುಣಾಹ ಸತ್ವರಜಸ್ತಮೋ ಗುಣಗಳಿಂದ ಮೀರಿದವರು ನನ್ನನ್ನು ದೇವತೆಗಳು ಋಷಿಗಳು ಎಲ್ಲ ಹೊಂದುತ್ತಾರೆ. ಇದು ಒಂದರ್ಥ. ಇನ್ನೊಂದು, ಸಂಗ ಸಾಮ್ಯ ಅಸಂಗಾದಯೋ ಗುಣಾಹ ಭಜಂತಿ, ದೇವರು ಸಮ, ಗುಣಕ್ಕೆ ತಕ್ಕ ಬೆಲೆ ಅವನದು. ಯಾರಾದರೂ ಹೊಗಳಿದ್ರೆ ದೇವರು ಸಂತುಷ್ಟನಾಗೋದೇನಿಲ್ಲ, ಹಾಗಾದರೆ ಫಲ ಕೊಡ್ತಾನಲ್ಲ, ಫಲ ಕೊಡೋದು ಸತ್ಯವನ್ನು ತಿಳ್ಕೊಂಡಿದ್ದಾರೆ ಅಂತ. ಅದರಿಂದಾಗಿ ಒಂದು ಬಾರಿ ಸ್ತೋತ್ರ ಮಾಡಿದ ಕೂಡಲೇ ಉದ್ಧಾರ ಆಗೋದೇ ಇಲ್ವಲ್ಲ ಯಾರೂ ಕೂಡ. ಒಂದು ಬಾರಿ ಸ್ತೋತ್ರ ಮಾಡಿದ್ರೆ ಸಾಕು ದೇವರು ಎಲ್ಲವನ್ನು ಕೊಟ್ಟು ಬಿಡ್ತಾನೆ ಅಂತ ಯಾರೂ ಹೇಳಲ್ಲ. ಒಂದು ಬಾರಿ ನೀವು ಇದನ್ನು ಪಾರಾಯಣ ಮಾಡಿ ಎಲ್ಲ ಒಳ್ಳೆಯದಾಗಿಬಿಡತ್ತೆ ಅಂತ ಯಾರೂ ಹೇಳೋಲ್ಲ. ಯಾಕೆ ಅಂತಂದರೆ ದೇವರಿಗೆ ನಾವು ಸ್ತೋತ್ರ ಪಾಠ ಮಾಡಿದ್ರಿಂದಾಗಿ ಅವನಿಗೆ ಖುಷಿಯಾಗಿಬಿಡೋಲ್ಲ. ಸತ್ಯ ಇವರ ಅನುಭವಕ್ಕೆ ಬರಲಿ, ತಿಳಿದುಕೊಳ್ಳಲಿ, ಆ ಭಕ್ತಿ ಅನ್ನೋದು ನಿರಪೇಕ್ಷ ಆಗಲಿ, ನನಗೆ ಇವರಿಗೆ ಯೋಗ್ಯವಾದದ್ದನ್ನು ಕೊಡ್ತೇನೆ ಅಂತ. ಹಾಗೆ ದೇವರ ಸಂಕಲ್ಪವೇ ವಿನಃ ಒಂದು ಸರ್ತಿ ಪಾರಾಯಣ ಮಾಡಿದ್ರು ಆಯಿತು ನನ್ನನ್ನು ಹೊಗಳ್ತಾ ಇದ್ದಾರೆ ಎಲ್ಲ ಕೊಟ್ಟು ಬಿಡ್ತೇನೆ ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಹೇಳಿದ್ದು ಸಾಮ್ಯ. ಆಮೇಲೆ ಅಸಂಗ, ಅಯ್ಯೋ ಇವರು ನನ್ನನ್ನು ಇಷ್ಟು ಆಧಾರದಿಂದ ನೋಡ್ತಾ ಇದ್ದಾರೆ, ಇವರಿಗೆ ಏನಾದರೂ ಕೆಟ್ಟದ್ದು ಮಾಡಿಬಿಟ್ರೆ ಮುಂದೆ ನನ್ನನ್ನು ಯಾರು ಭಕ್ತಿಯಿಂದ ಭಜಿಸುವವರೇ ಇಲ್ಲ ಅನ್ನೋದು ಅವನಿಗಿಲ್ಲ. ಅದಕ್ಕೆ ಹೇಳಿದ್ದು ಸಾಮ್ಯ ಅಸಂಗಾದಯೋ ಗುಣಾಹ ಮಾಂ ಭಜಂತಿ. ಇದರಲ್ಲಿ ಆಚಾರ್ಯರೊಂದು ವಿಚಾರವನ್ನು ಹೇಳಿದರು, ಬೇರೆ ಜೀವರಲ್ಲಿ ಈ ಗುಣಗಳು ಅಪೂರ್ಣವಾಗಿ ಇರ್ತದೆ, ದೇವರಲ್ಲಿ ಈ ಗುಣಗಳು ಪೂರ್ಣವಾಗಿ ಇರುತ್ತೆ. ಹೀಗಾಗಿ ದೇವರು ಈ ರೀತಿ ಹೇಳ್ತಾನೆ. ಅದನ್ನು ದೇವರು ಹೇಳಿದ್ದು, ನಾನು ನಿರ್ಗುಣ ನಿರಪೇಕ್ಷಕ, ಈ ಗುಣ ಬೇಕು ಅಂತ ನಾನು ಬಯಸೋಣ, ನಮಗೆ ಈ ಗುಣ ಬೇಕು, ಸಜ್ಜನರಾಗಬೇಕು ಅಂತ ನಮಗೆ ಅಟ್ಲೀಸ್ಟ್ ಆಸೆ ಇದೆ. ನಾವು ಸಜ್ಜನರೋ ದುರ್ಜನರೋ ಬೇರೆ, ಸಜ್ಜನರಾಗಬೇಕು ಅಂತ ನಮ್ಮ ಬಯಕೆ ಇದೆ, ಅಂದರೆ ನಮಗೆ ಅಪೇಕ್ಷೆ ಉಂಟು.
ಗುಣಗಳ ಅಪೇಕ್ಷೆ ಉಂಟು, ಜ್ಞಾನ ಬೇಕು ಅಂತನ್ನುವ ಅಪೇಕ್ಷೆ ಇದೆ. ಅದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಟ್ಲೀಸ್ಟ್ ಪ್ರಾರ್ಥನೆ ಆದರೂ ಮಾಡೋ ಬುದ್ಧಿ ಬರಲಿ. ದೃಹ್ಯಂತೀಂ ಹೃದ್ರಹಮ್ಮಾಂ ಧೃತಮನಿಲಬಲಾದ್ರಾವಯಂತೀಮ ವಿದ್ಯಾ ನಿದ್ರಾಂ. ಅವಿದ್ಯೆ ಎಂಬ ನಿದ್ರೆಯನ್ನು ಕಳೆದು ಎದ್ದೇಳಬೇಕು. ಸದ್ಯೋ ರಚನ ಪಟುಮಥ ಪಾದ್ಯ ವಿದ್ಯಾ ಸಮುದ್ರ. ಓ ವಿದ್ಯಾ ಸಮುದ್ರ, ಮುಖ್ಯಪ್ರಾಣನ ಹೆಸರು ವಿದ್ಯಾ ಸಮುದ್ರ. ಸದ್ಯೋ ರಚನ ಪಟುಂ, ಕೂಡಲೇ ಆಶುಕವಿತ್ವವನ್ನು ರಚನೆ ಮಾಡುವ ಹಾಗೆ ನನಗೆ ಶಕ್ತಿ ಕೊಡುವಂತ, ಇದನ್ನು ಒಬ್ಬ ಆಶುಕವಿ ಹೇಳ್ತಾ ಇರೋದು, ಅದು ಮುಖ್ಯ. ತ್ರಿವಿಕ್ರಮ ಪಂಡಿತರು ನಾವೆಲ್ಲ ಹಾಗೆ ಪಾರಾಯಣ ಮಾಡಲಿ ಅಂತ, ಅದು ಮುಂದಿನವರು ಹೀಗೆ ಪಾರಾಯಣ ಮಾಡಲಿ ಅಂತ ಉದ್ದೇಶ ಇರಲಿ ದೇವರದ್ದು, ಅದು ಬೇರೆ. ಹೀಗಾಗಿ ನಿರಪೇಕ್ಷರಲ್ಲ ನಾವು. ಈ ಗುಣ ಬೇಕು ಅಂತ ಉಂಟು, ಯಾಕೆಂದರೆ ನಮ್ಮಲ್ಲಿ ಆ ಗುಣ ಪೂರ್ಣ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅದು ಗೊತ್ತಿಲ್ಲದೆ ಹೋದಾಗಲೇ ಅದನ್ನು ಅಹಂಕಾರ ಅಂತ ಅನ್ನೋದು, ಗೊತ್ತಿದ್ದಾಗ ಅದನ್ನು ಅಹಂಕಾರ ಅಂತ ಅನ್ನಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯೋ ರಚನ ಪಟುಂ, ಕೂಡಲೇ ರಚನೆ ಮಾಡಬೇಕು. ನಿರಪೇಕ್ಷರಲ್ಲ, ಸಾಪೇಕ್ಷರು ನಾವು, ಅಸಂಗರಲ್ಲ. ಸಂಘ ಇದೆ ನಮಗೆ, ಸಂಘ ಅಂದರೆ ಏನು ಗೊತ್ತಾ, ಪ್ರೀತಿ ಇದೆ, ತಪ್ಪು ಕಣ್ಣಿಗೆ ಬೀಳೋಲ್ಲ. ಅದು ಒಂದು ತಪ್ಪು ಕಣ್ಣಿಗೆ ಬೀಳುತ್ತೆ, ಪೂರ್ತಿ ಅವರ ಇಡೀ ಗುಣವನ್ನೇ ನಾವು ಚಿಂತಿಸೋದಿಲ್ಲ. ಈ ತರಹದ ಅತಿರೇಕಗಳೆಲ್ಲ ಇಲ್ಲ, ಅದು ಸಾಮ್ಯ. ಈ ಎಲ್ಲ ದೌರ್ಬಲ್ಯಗಳು ಅದನ್ನು ಕಳೆದುಕೊಳ್ಬೇಕು ಅಂತ ನಾವು ಯೋಚನೆ ಮಾಡೋದು, ದೇವರಲ್ಲಿ ಪ್ರಾರ್ಥನೆ ಮಾಡೋದು. ದೇವರು ಯಾರಿಗೂ ಹಾಗೆ ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಅವನಲ್ಲಿ ಎಲ್ಲ ಗುಣಗಳು ಇದೆ. ಈ ಹಿನ್ನೆಲೆಯಲ್ಲಿ ಅವನು ಹೇಳ್ತಾನೆ, ದೇವರನ್ನು ಎಲ್ಲ ದೇವತೆಗಳು ಹೀಗೇ ಯೋಚನೆ ಮಾಡ್ತಾರೆ, ಅವನು ತ್ರಿಗುಣವರ್ಜಿತ, ನಾವು ಕೂಡ ಹಾಗೆ ಆಗಬೇಕು ಅಂತ. ತಮಾಷೆ ಅಂದರೆ ಅವರು ಒಂದೊಂದು ಗುಣಗಳ ಪ್ರವೃತ್ತಿಯನ್ನು ಜಗತ್ತಿನಲ್ಲಿ ನಡೆಯುವಂತೆ ನೋಡಿಕೊಳ್ಳುವವರು, ನೇರವಾಗಿ ನೋಡ್ತಾ ಇರುವವರು ಅವರು. ನಾವು ಈ ಗುಣಗಳ ಕೆಸರು ನಮಗೆ ಅಂಟುಕೊಳ್ಬಾರದು ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮಾದಿಗಳು ಕೆಟ್ಟದ್ದನ್ನು ಸೃಷ್ಟಿ ಮಾಡ್ತಾರೆ, ಆದರೆ ಅವರಿಗೆ ಪಾಪ ಬರೋದಿಲ್ಲ. ರುದ್ರದೇವರು ಕೆಟ್ಟವರ ಜೊತೆಗೇ ಇರ್ತಾರೆ, ಕೆಟ್ಟವರು ವರ ಕೊಡ್ತಾರೆ, ಆದರೆ ಅವರು ಕೆಟ್ಟವರಿಗೆ ವರ ಕೊಟ್ಟರು ಅನ್ನುವ ಪಾಪ ಇಲ್ಲ. ಎಂತೆಂಥ ಉತ್ತಮ ವಿಲನ್ಗಳಿಗೆ ಅವರು ವರ ಕೊಟ್ಟಿದ್ದು, ಯಾಕೆಂದರೆ ಅವರ ಉಪಾಸನೆಯ ರೀತಿ ಹೀಗಿದೆ. ರಾವಣ, ಕುಂಭಕರ್ಣ, ಜರಾಸಂಧ, ಇಂತಹ ದೇವದ್ರೋಹಿಗಳು ಅವರೆಲ್ಲ, ಅಂಥವ್ರಿಗೆಲ್ಲ ಇವರು ವರ ಕೊಟ್ಟರು, ಆದರೆ ಅದಕ್ಕೆ ಅಂಟಲಿಲ್ಲ. ಯಾಕೆ? ದೇವರನ್ನು ಅಗುಣ ಅಂತ ಉಪಾಸನೆ ಮಾಡ್ತಾರೆ. ಆದ್ದರಿಂದಾಗಿ ಸನಕಾದಿಗಳು ಹಾಗೆ, ಎಷ್ಟೋ ಜನರು ಗೊತ್ತೇ ಇಲ್ಲ, ಸನಕಾದಿಗಳು ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ನರಸಿಂಹನ ಕಥೆಯಲ್ಲಿ ಬರಬೇಕಾದ್ರೆ ಯಾರೋ ನಾಲ್ಕು ಜನ ಋಷಿಗಳು ಅಂತ, ಅದರಲ್ಲಿಯೂ ನಮ್ಮ ತಪ್ಪು ಕಲ್ಪನೆ ಇದೆ. ಅವರು ಬಂದರೂ ದ್ವಾರಪಾಲಕರು ಒಳಗಡೆ ಬಿಡಲಿಲ್ಲ, ಸಿಟ್ಟು ಬಂತು, ಶಾಪ ಕೊಟ್ಟರು. ಹಾಗೆಲ್ಲ ಆಗಿದ್ದು ಅಂತ ಮೂರನೇ ಸ್ಕಂಧ ಹೇಳುತ್ತೆ. ಆಗಿದ್ದು ಹಾಗಲ್ವೇ ಅಲ್ಲ, ಮತ್ತೆ ಆಗಿದ್ದು ಎಂಥದ್ದು? ದೇವರಿಗೆ ನಾವು ರಕ್ಷಣೆ ಕೊಡ್ತೇವೆ ಅನ್ನುವ ಭ್ರಮೆ ಜಯ ವಿಜಯರಿಗೆ ಇತ್ತು. ಅದು ಆಸುರ ಸ್ವಭಾವ. ದೇವರಿಗೆ ನನ್ನಿಂದ ರಕ್ಷಣೆ ಕೊಡ್ತೇನೆ, ದೇವರು ಅಪೂರ್ಣ ಅಂತನ್ನುವ ಚಿಂತನೆ ಇದ್ದಾಗ ಮಾತ್ರ ಆ ಭಾವನೆ ಮೂಡುತ್ತೆ, ಇಲ್ಲಾಂದ್ರೆ ಮೂಡೋಲ್ಲ. ಅದಕ್ಕೆ ಅವರು ದೇವರನ್ನು ತಪ್ಪಾಗಿ ಚಿಂತನೆ ಮಾಡ್ತಾ ಇದ್ದೀರಾ ಅಂತ ಶಾಪ ಕೊಟ್ಟದ್ದಷ್ಟೇ ವಿನಃ ಸನಕಾದಿಗಳು ನಮ್ಮನ್ನು ಬಿಟ್ಟರು ಅಂತನ್ನ. ಈ ತರಹದ ಸನಕಾದಿಗಳು ಎಷ್ಟು ಜನರಿಗೆ ಪರಿಚಿತ? ಹೆಚ್ಚಿನ ಜನರಿಗೆ ಅಪರಿಚಿತ ಸನಕಾದಿಗಳು, ಹೆಚ್ಚಿನ ಜನರಿಗೆ ಅವರು ಅಪರಿಚಿತ. ಅದರಿಂದಾಗಿ ಸನಕಾದಿಗಳು ಅತ್ಯಂತ ಅಪರಿಚಿತರು. ಯಾಕೆಂದರೆ ಅವ್ರಿಗೆ ಗೊತ್ತು, ಸನಕಾದಿಗಳಿಗೆ ದೇವರು ನಮ್ಮನ್ನು ಹೀಗಿರಬೇಕು ಅಂತ ಚಿಂತಿಸಿದ್ದಾನೆ, ಅದಕ್ಕೆ ಈ ತರಹದ ನನ್ನನ್ನು ಉಪಾಸನೆ ಮಾಡಿ ಅಂತ ದೇವರು ಹೇಳಿದ್ದಾನೆ. ಹಾಗೆ ಉಪಾಸನೆ ಮಾಡಿದ್ರು ಅವರ ಉಪಾಸನೆಯಂತೆ ಅವರ ಜೀವನ ಇದೆ. ಯಾವ ರೀತಿ ಉಪಾಸನೆ ಮಾಡ್ತಾ ಇದ್ದಾರೆ ಆ ರೀತಿ ಜೀವನ ಅವರದ್ದು ಪೂರ್ತಿ ಇದೆ. ಬ್ರಹ್ಮಾದಿ ದೇವತೆಗಳು, ಇಂದ್ರ, ರುದ್ರ ಅವರೆಲ್ಲರದ್ದೂ ಕೂಡ ಉಪಾಸನೆಯಲ್ಲಿನ ಸಿದ್ಧಿಯನ್ನು ನಾವು ಕಾಣಬಹುದು.
ಹೀಗೆ ನನ್ನಿಂದ ಅವರ ಸಂದೇಹ ಎಲ್ಲ ಪರಿಹಾರ ಆಯಿತು ಅಂದ ಕೃಷ್ಣ. ನಾನು ಹಂಸನಾಮಕ ಪರಮಾತ್ಮನಾಗಿ ಬಂದೆ, ಹಂಸ ವೇಷವನ್ನು ತೊಟ್ಟು ಬಂದೆ, ನನ್ನಿಂದ ಅವರೆಲ್ಲರ ಸಂದೇಹ ಪರಿಹಾರ ಆಯಿತು. ಇತಿ ತೇ ಚಿನ್ನ ಸಂದೇಹ ಮುನಯಸ್ಸನಕಾದಯ ಸಭಾಜ ಇತ್ವಾ ಪರಯ ಭಕ್ತ್ಯಾಗ್ರಣತ ಸಂಸ್ತವೈ. ಈ ರೀತಿಯಾಗಿ ನಾನು ಅವರ ಸಂದೇಹವನ್ನು ಪರಿಹಾರ ಮಾಡಿದಾಗ ನನ್ನನ್ನು ವೇದೋಕ್ತವಾದ ಮಂತ್ರಗಳಿಂದ ಸಂತೋಷಗೊಳಿಸಿದರು. ತೈರಹಂ ಪೂಜಿತ ಸಮ್ಯಕ್ ಸಂಸ್ತುತ ಪರಮರ್ಷಿಭಿಃ ಪ್ರತ್ಯೇಯಾಯ ಸ್ವಕಂ ಧಾಮ ಪಶ್ಚತ ಪರಮೇಷ್ಠಿನಃ. ಅವರೆಲ್ಲರ ಪೂಜೆಯನ್ನು ಕೈಗೊಂಡು ಬ್ರಹ್ಮದೇವರು ನೋಡ್ತಾ ಇರಬೇಕಾದ್ರೇನೆ ನನ್ನ ಮನೆಗೆ ನಾನು ತೆರಳಿ ಬಂದೆ. ಹೀಗೆ ಈ ಪ್ರಸಂಗದಲ್ಲಿ ನಾನು ಅವರಿಗೆ ಉಪದೇಶ ಮಾಡಿದ್ದು, ಅವರು ನನ್ನನ್ನು ಕೇಳಿದ್ದು, ಅವರ ಸಂದೇಹವನ್ನು ಪರಿಹಾರ ಮಾಡಿದ್ದು ಹಾಗೆ. ಇತಿ ಶ್ರೀಮದ್ಭಾಗವತೆ ಏಕಾದಶ ಸ್ಕಂಧೇ ತ್ರಯೋದಶಾಧ್ಯಾಯ. ಹೀಗೆ 13ನೆಯ ಅಧ್ಯಾಯ ಮುಗೀತು. ಅಂದರೆ ಕೃಷ್ಣನ ಮಾತು, ಸತ್ವರಜಸ್ತಮೋ ಗುಣಗಳು ಜಗತ್ತಿನಲ್ಲಿ ಯಾವ ರೀತಿ ನಮ್ಮನ್ನು ಕಾಡ್ತಾ ಇರ್ತವೆ, ಕೆಲವೊಮ್ಮೆ ಅದರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ತಾ, ಕೆಲವೊಮ್ಮೆ ಅದರ ಜೊತೆಗೆ ಹೋರಾಡ್ತಾ, ಕೆಲವೊಮ್ಮೆ ಅದರಿಂದಲೇ ಅದನ್ನು ಹೊಡೆದು ಯಾವ ರೀತಿ ಬದುಕಬೇಕಾಗತ್ತೆ. ಪ್ರತಿಯೊಬ್ಬರೂ ಒಂದು ಸಂಘರ್ಷದ ಬಾಳು ಇರುತ್ತೆ. ಸತ್ವರಜಸ್ತಮೋ ಗುಣಗಳೊಂದಿಗೆ ಪ್ರತಿಯೊಬ್ಬರದ್ದೂ ಹೋರಾಟ ಇರುತ್ತೆ. ಸ್ವಭಾವದಿಂದ ತಾಮಸನಾದವ ಹೊರಗಡೆಯ ಸತ್ವರಜಸ್ತಮೋ ಗುಣಗಳನ್ನು ಹೊಡೆದಾಕ್ತಾನೆ. ಸ್ವಭಾವದಿಂದ ಒಬ್ಬ ತಾಮಸ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನ ಪರಿಸರದಲ್ಲಿ ಸತ್ವ ಇರುತ್ತೆ, ಮನಸ್ಸಿನಲ್ಲಿ ಸತ್ವ ಇರುತ್ತೆ, ಅದನ್ನು ಮೀರಿ ರಜೋಗುಣವನ್ನು ಮೀರ್ತಾನೆ. ತಮೋಗುಣ ಅವನಿಗೆ ತೊಂದರೆ ಕೊಡುತ್ತೆ, ಸೋಮಾರಿತನ ಮೊದಲಾದವುಗಳನ್ನು ಕೊಡುತ್ತೆ. ಅವನು ಅದನ್ನು ಮೀರಿ ತನ್ನ, ಇವಾಗ ದುರ್ಯೋಧನ ಎಷ್ಟು ಕಷ್ಟಪಡ್ತಾ ಇದ್ದ, ದಿವಸ ಸೋಮಾರಿತನ ಇಲ್ಲದೆ, ಹಗಲು ರಾತ್ರಿ ಇಲ್ಲದೆ ಭೀಮಸೇನನ ಒಂದು ಉಕ್ಕಿನ ಮೂರ್ತಿಯನ್ನು ಮಾಡಿಕೊಂಡು ನಿರಂತರ ಫೈಟ್ ಮಾಡ್ತಾ, ಗೂಢಚಾರರ ರಿಪೋರ್ಟ್, ಇಂಟೆಲಿಜೆನ್ಸ್ ರಿಪೋರ್ಟನ್ನು ಪ್ರತಿ ದಿವಸ ಕೇಳ್ತಾ, ಶತ್ರುಗಳನ್ನು ನಿಗ್ರಹ ಮಾಡುವತ್ತ 10 ದೃಷ್ಟಿಯನ್ನು ಇಡ್ತಾ, ಈ ತಮೋಗುಣದಿಂದ ಬರುವ ಆಲಸ್ಯ ಮದ ಮೊದಲಾದವುಗಳನ್ನೆಲ್ಲ ದೂರ ಇಟ್ಟಿದ್ದ, ಹೋರಾಡ್ತಾ ಇರಲಿಲ್ವ ಅವನು. ಇನ್ನು ರಜೋಗುಣದವ ಒಬ್ಬ, ಎತ್ತರಕ್ಕೆ ಏರಬೇಕು ಅಂತ ಹೇಳಿ ಸತ್ವಗುಣವನ್ನು ಬಲಾತ್ಕಾರವಾಗಿ ತಂದುಕೊಂಡು ಹೊರಗಡೆಯ ಸತ್ವಗುಣವನ್ನು, ಹಾಗೆ ತಮೋಗುಣವನ್ನು ನಿರ್ಲಕ್ಷಿಸಿ ಎತ್ತರಕ್ಕೆ ಏರಬೇಕು ನಾನು ಬಾಳಿನಲ್ಲಿ ಅಂತ ಹೇಳಿ ಲೋಕದ ಪ್ರತಿಷ್ಠೆ ಮೊದಲಾದವುಗಳನ್ನೆಲ್ಲ ಪಡೀಲಿಕ್ಕೆ ಹೋಗ್ತಾನೆ, ಸುಮ್ಮನೆ ಆಗತ್ತ ಅದು. ಹಾಗೆ ಸಾತ್ವಿಕನೊಬ್ಬ, ಈ ತಮಸ್ಸು, ಹೊರಗಡೆಯ ತಮಸ್ಸು, ಉದಾಸೀನ ಮೊದಲಾದವುಗಳನ್ನೆಲ್ಲ ತೊರೆದು ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ದೇವರ ಜಪ ಮಾಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾನೆ. ರಜೋಗುಣ ಏನು ಹೊರಗಡೆಯ ಲೋಕದ ಇದು ಎಳಿತಾ ಇರುತ್ತೆ, ಇಲ್ಲ ಇದು ನನಗೆ ಒಳ್ಳೆಯದಲ್ಲ, ನಾನು ಇಲ್ಲಿಗೆ ಹೋಗಬಾರದು ಅಂತ ಅಂದ್ಕೋತಾನ. ಸತ್ವಗುಣ, ಆ ಸತ್ವಗುಣದಿಂದ ಬರುವ ಕಾರುಣ್ಯ, ಇವುಗಳೆಲ್ಲ ಅವನನ್ನು ಸೆಳಿತಾ ಇರುತ್ತೆ, ಅದನ್ನು ಮೀರಿ ಅವನು ಹೊರಡ್ತಾನೆ. ಹೀಗೆ ಸತ್ವಗುಣ ರಜೋಗುಣ ತಮೋಗುಣಗಳ ವಿರುದ್ಧ ಪ್ರತಿಯೊಬ್ಬನೂ ಕೂಡ ಜೀವ ಹೋರಾಡೋದಿರುತ್ತೆ. ಸಾಧಕನರ್ವನ ಜೀವನದಲ್ಲಿ ಸತ್ವರಜಸ್ತಮೋ ಗುಣಗಳ ದಮನ ಹೇಗೆ ಅನ್ನೋದು 13ನೆಯ ಅಧ್ಯಾಯದ ವಿಷಯ. ಯಾಕೆಂದರೆ ಪ್ರತಿಯೊಬ್ಬರದ್ದು ಸಂಘರ್ಷ, ಯಾರದಿಲ್ಲ ಅಂತ ಹೇಳಿಬಿಡಿ ನನಗೆ, ಅವರವರ ಲೆವೆಲಲ್ಲಿ ಅವರವರು ಹೋರಾಡ್ತಾನೆ ಇರ್ತಾರೆ, ಆದರೆ ಅದು ಆನಂದದಾಯಕ ಆಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಸ್ವರೂಪಾನಂದ ಸಿಗತ್ತಾ ಇಲ್ವಾ, ಅದಕ್ಕೆ ಕೃಷ್ಣ ಹೇಳಿದ ಸ್ವರೂಪಾನಂದ ಸಿಗುವಂತೆ ಯಾವ ರೀತಿ ಮಾಡಬೇಕು, ಅದು ವಿಶೇಷತಃ ಸ್ಪೆಷಲಿ ನೀವು ಅಂದರೆ ಅಧಿಕಾರಿ ಭೇದದಿಂದ ಉಪಾಸನಾ ಭೇದ ಅನ್ನೋದು ಸಿದ್ಧ ಆಗತ್ತೆ. ಇದರಲ್ಲಿ ಹಲವಾರು ಸಂಗತಿಗಳು, ಇದನ್ನು ನೀವು ಯೋಚನೆ ಮಾಡಿದ್ರೆ ಇನ್ನಷ್ಟು ವಿಚಾರಗಳು ನಿಮಗೆ ಗೊತ್ತಾಗತ್ತೆ. ನೀವೇ ನನಗೆ ಹೇಳಿ ಇನ್ನು ಯಾವ್ಯಾವ ರೀತಿ
ಇದು ಆಯಾಮ ತೆಗೆದುಕೊಳ್ಳುತ್ತೆ ಅಂತ. ಯಾಕೆಂದರೆ ಎಷ್ಟು ಆಯಾಮಗಳಲ್ಲಿ ಈ ಮಾತು ಇದೆ. ಬ್ರಹ್ಮದೇವರ ಚಿಂತನೆ ಏನು, ಸನಕಾದಿಗಳ ನಡೆ ಏನು, ಸನಕಾದಿಗಳ ನಡೆಯನ್ನು ರೂಪಿಸಿದ ಪರಮಾತ್ಮನ ಮಾತೇನು, ಉದ್ಧವ ಅವನ ಬಾಳಿನಲ್ಲಿ ಎದುರಿಸಿದ ಘಟನೆಗಳೇನು. ಅದರಿಂದ ಅವನು ಉದ್ಧವ ಮಂತ್ರಿ, ಉದ್ಧವ ನೀತಿ ಅಂತ ಬಹಳ ಪ್ರಸಿದ್ಧಿ. ನಮ್ಮ ಚಾಣಕ್ಯ ಕೌಟಿಲ್ಯ ಕೂಡ ವಾತವ್ಯಾಧಿ ಅಂತ ಉದ್ಧವನನ್ನು ಕುರಿತು ಹೇಳ್ತಾನೆ. ಉದ್ಧವನಿಗೆ ಒಂದು ಸ್ವಲ್ಪ ವಯಸ್ಸಾಗ್ತಿದ್ದ ಹಾಗೆ ವಾತದೋಷ ಇತ್ತಂತೆ. ಅದಕ್ಕೆ ವಾತವ್ಯಾಧಿ ಅಂತಲೇ ಉದ್ಧವನಿಗೆ ಹೆಸರು. ಇವನು ಹೇಳೋದು ಯಾರು, ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ. ಅವನು ಅರ್ಥಶಾಸ್ತ್ರದ ಯಾವ ಯಾವ ಸಂಗತಿಗಳನ್ನೆಲ್ಲ ಯೋಚನೆ ಮಾಡಿದ್ದ ಯಾರು, ಉದ್ಧವ. ಅವನ ಜೀವನದಲ್ಲಿ ಅರ್ಥಶಾಸ್ತ್ರದ ಪ್ರಕಾರ ಇದು ಕರೆಕ್ಟು, ಅಧ್ಯಾತ್ಮದ ಪ್ರಕಾರ ನಾನು ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿರ್ತಾನೆ. ಹೀಗಾಗಿ ಎಷ್ಟು ಆಯಾಮಗಳಿದೆ ದೇವರ ಮಾತಿಗೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ 13ನೇ ಅಧ್ಯಾಯ ಸತ್ವರಜಸ್ತಮಾತ್ಮಕವಾಗಿ ನಿಲ್ಲೋದು. ಒಂದು ಸಂಖ್ಯೆಯ ಚಮತ್ಕಾರ ಹೇಳ ನಿಮಗೆ, 3ರ ಜೊತೆಗೆ ಹೋರಾಡಿ ತನ್ನ ಒಂದೇ ಸ್ವರೂಪವನ್ನು ಉಳಿಸಿಕೊಳ್ಳೋದರ ಬಗೆಗೂ ಕೂಡ 13ನೆಯ ಅಧ್ಯಾಯ ಆಗತ್ತೆ ಅಂತ. ಸುಮ್ಮನೆ ಒಂದು ಸಂಖ್ಯಾ ಚಮತ್ಕಾರ. ಉದ್ಧವ ಉವಾಚ ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನ ತೇಷಾಂ ವಿಕಲ್ಪ ಪ್ರಾಧಾನ್ಯಂ ಉತಾಹೋ ಏಕ ಮುಖ್ಯತಾ ಭವತೋದಾಹೃತ ಸ್ವಾಮಿನ್ ಭಕ್ತಿಯೋಗೋನಪೇಕ್ಷಿತ ನಿರಸ್ಯ ಸರ್ವತಃ ಸಂಗಂ ಯೇನ ತ್ವಯ್ಯಾ ವಿಷೇನ್ಮನಃ. ಅದಕ್ಕೆ ಇಷ್ಟಾದ ಮೇಲೆ ಉದ್ಧವ ಕೇಳ್ತಾನೆ, ಸ್ವಾಮಿ ಕೃಷ್ಣ ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ. ಶ್ರೇಯಸ್ಸಿಗೆ ಒಂದೇ ದಾರಿ ಅಂತ ಇಲ್ಲವೇ ಇಲ್ಲ, ಹಲವಾರು ದಾರಿ ಇದೆ. ನಿನ್ನನ್ನು ಕಂಡವರು ಹಲವಾರು ರೀತಿಯ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ತೇಷಾಂ ವಿಕಲ್ಪ, ಅದರಲ್ಲಿ ಆಪ್ಷನಲ್, ಯಾವುದನ್ನು ಬೇಕಾದರೂ ನಾವು ಹೊಂದಬಹುದು ಅಂತ ಇದೆಯೋ, ಅಥವಾ ಆಹೋ ಏಕ ಮುಖ್ಯತ, ಒಂದೇ ಒಂದು ಪ್ರಧಾನ ಅಂತ ನಮಗಿರಬೇಕು. ಯಾಕೆಂದರೆ ಒಬ್ಬ ಋಷಿ ಅಂತ ಇಲ್ಲ, ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅಧ್ಯಾತ್ಮವನ್ನು ಚಿಂತನೆ ಮಾಡ್ತಾರೆ. ಅವರು ಅವರವರದೇ ಆದ ದಾರಿಯಲ್ಲಿ ದೇವರನ್ನು ಅರ್ಥ ಮಾಡಿಕೊಂಡಿರ್ತಾರೆ, ದೇವರ ಬಳಿ ಸಾಗುತ್ತಾರೆ. ಅಂದರೆ ಅದೆಲ್ಲವೂ ವೇದದಿಂದಲೇ ಬಂದಿರುತ್ತೆ ಅನ್ನೋದು ಮುಖ್ಯ. ಅದರಲ್ಲಿ ಒಂದು ಮಾತ್ರ ಸರಿ ಅಂತನೋ, ಅಥವಾ ಇವರು ಕಂಡದ್ದು ಹೀಗೆ ಸಾಧನೆಯಲ್ಲಿ ಹೀಗೆ ಹೋಗಬೇಕು, ಇವರು ಕಂಡದ್ದು ಹೀಗೆ ಸಾಧನೆಯಲ್ಲಿ ಹೀಗೆ ಹೋಗಬೇಕು, ಈ ರೀತಿಯೋ. ತೇಷಾಂ ವಿಕಲ್ಪ, ಯಾಕೆಂದರೆ ನಾವು ಶಾಸ್ತ್ರವನ್ನು ಒಂದು ದೃಷ್ಟಿಯಿಂದ ನೋಡ್ತೇವೆ, ನಮ್ಮ ದೃಷ್ಟಿಯಿಂದ ನಾವು ಆ ಪ್ರಶ್ನೆಗೆ ಒಂದು ಉತ್ತರ. ಯಾವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಕಾಡುತ್ತೋ ಅದಕ್ಕೆ ಶಾಸ್ತ್ರ ಹೇಗೆ ಉತ್ತರ ನೀಡ್ತಾ ಇದೆ ಅನ್ನೋದು ಅಲ್ಲಿ ಅಲ್ಲಿ ಸರಿ ಹೋಗ್ತಾ ಇರುತ್ತೆ. ಅದು ಒಂದೇ ರೀತಿ ಉತ್ತರ, ಒಂದೇ ರೀತಿಯಾದ ಪ್ರಶ್ನೆ ಇಲ್ಲವೇ ಇಲ್ಲ, ಬೇರೆ ಬೇರೆ ರೀತಿಯಾದ ಪ್ರಶ್ನೆ. ಅದಕ್ಕೆ ಅದೇ ಶಾಸ್ತ್ರದಲ್ಲಿ ಬೇರೆ ಬೇರೆ ಉತ್ತರಗಳು ಸಿಕ್ಕಿರುತ್ತೆ. ಒಬ್ಬರ ಪ್ರಶ್ನೆ ಅದು ಹೀಗೆ, ಅದಕ್ಕೆ ಉತ್ತರ. ಇನ್ನೊಬ್ಬರ ಪ್ರಶ್ನೆ ಹಾಗೆ, ಅದಕ್ಕೂ ಉತ್ತರ, ಅದೇ ಸೇಮ್ ಲೈನ್. ಇದು ಹೇಗೆ, ಎಷ್ಟು ಸರಿ ಇದು. ತೇಷಾಂ ವಿಕಲ್ಪ ಪ್ರಾಧಾನ್ಯಂ,
ಉತಾಹೋ ಏಕ ಮುಖ್ಯತಾ, ಒಂದು ಪ್ರಧಾನ ಅಂತನೋ ಅಥವಾ ಇದು ಆಪ್ಷನಲ್ ಅಂತನೋ ಅಥವಾ ಒಂದೇ ಮುಖ್ಯ ಸರಿ ಅಂತನೋ. ಭವತೋ ದಾಹೃತ ಸ್ವಾಮಿನ್ ಭಕ್ತಿಯೋಗೋನಪೇಕ್ಷಿತ. ನೀನು ಹೇಳಿದ ಭಕ್ತಿಯೋಗ ಅಂತನ್ನೋದು ಎಲ್ಲವನ್ನ ಮೀರುವಂತೆ ಇರುವಂಥದ್ದು. ನಿರಸ್ಯ ಸರ್ವತಃ ಸಂಗಂ, ಎಲ್ಲ ಕಡೆಯ ಸಂಘವನ್ನು ಮೀರಿ ನಿನ್ನಲ್ಲಿ ಮನಸ್ಸು ಹೊಕ್ಕಬೇಕು. ಆ ರೀತಿ ಮಾಡಬೇಕು ಅಂದರೆ ಏನು ಮೆಥೆಡ್ ಅದು ನನಗೆ ಬೇಕು, ಅದನ್ನು ಹೇಳು. ಭಗವಾನುವಾಚ ಕಾಲೇನ ನಷ್ಟಾಪ್ರಳಯೇ ವಾಣೀಯಂ ವೇದ ಸಂಜ್ಞಿತ ಮಯಾದೌ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯಾಂ ಮದಾತ್ಮಕ. ಅದಕ್ಕೆ ಕೃಷ್ಣನ ಮಾತು ಹೀಗಿದೆ, ಪ್ರಳಯಕಾಲದಲ್ಲಿ ವೇದವನ್ನು ಅನುಸಂಧಾನ ಮಾಡುವವರು ಯಾರೂ ಇಲ್ಲ. ಯಾಕೆಂದರೆ ದೇಹ ಇಲ್ಲ, ದೇಹದ ಮೂಲಕ ಆ್ಯಕ್ಟಿವ್ ಆಗುವ ಮನಸ್ಸು ಇಲ್ಲ. ಯಾಕೆಂದರೆ ಮನಸ್ಸಿದೆ, ಆ ಮನಸ್ಸು ಆ್ಯಕ್ಟಿವ್ ಆಗಿ ಯಾವ ಮೀಡಿಯಾದಲ್ಲಿ ಕೆಲಸ ಮಾಡಬೇಕೋ ಆ ಮೀಡಿಯಾ ದೇಹ, ಆ ದೇಹ ಇಲ್ಲ. ಅದರಿಂದಾಗಿ ವೇದ ನಷ್ಟ, ಕಣ್ಮರೆ. ಮತ್ತು ಇನ್ನೊಂದು ಸಮಸ್ಯೆ ಏನು ಅಂದರೆ, ವೇದ ಯಜ್ಞವನ್ನು ಹೇಳುತ್ತೆ, ಯಾಗವನ್ನು ಹೇಳುತ್ತೆ, ವಿಧಿ ಇದೆ, ನಿಷೇಧ ಇದೆ, ಅದ್ಯಾವುದು ಪ್ರಳಯಕಾಲದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ವಸ್ತುವೇ ಇಲ್ಲ. ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಯಜೇತ ಅಂತ ವೇದದ ಮಾತು. ನಿಮಗೆ ಸ್ವರ್ಗದ ಮೇಲೆ ಬಯಕೆ ಇದ್ದರೆ ಜ್ಯೋತಿಷ್ಠೋಮದಿಂದ ಯಾಗ ಮಾಡಿ. ಅಲ್ಲ, ಸ್ವರ್ಗವೇ ಇಲ್ಲ, ಜ್ಯೋತಿಷ್ಠೋಮ ಅಂತ ಹೇಳಲಿಕ್ಕೆ ಆ ಯಾಗ ಇಲ್ಲ, ಅಗ್ನಿ ಇಲ್ಲ, ಹೋಮ ದ್ರವ್ಯಗಳಿಲ್ಲ, ಮುಖ್ಯವಾಗಿ ಯಾವ ಪ್ರಕೃತಿಯೂ ಇಲ್ಲ. ಮತ್ತು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತನ್ನುವ ವೇದ ಹೇಗಿರುತ್ತೆ, ಯಾರನ್ನು ಹೇಳುತ್ತೆ? ಏಕೆಂದರೆ ಮುಂದಿನ ಕಲ್ಪದಲ್ಲಿಯೂ ಅದಿರಬೇಕು ಅಂದರೆ ಬಳಕೆಯಲ್ಲಿ ಇರಬೇಕು. ಅದಕ್ಕೆ ದೇವರು ಹೇಳಿದ, ಮಯಾದೌ ಬ್ರಹ್ಮಣೇ ಪ್ರೋಕ್ತ, ನಾನು ನನ್ನ ಒಳಗಡೆ ಇಟ್ಟುಕೊಂಡಿದ್ದವ ಅದನ್ನು ಬ್ರಹ್ಮನಿಗೆ ಮೊದಲು ಹೇಳಿದೆ. ಅದರಲ್ಲಿ ನನ್ನನ್ನು ತಲುಪುವ ವಿಧಾನವನ್ನೇ ನಾನು ಹೇಳಿದ್ದು. ತೇನ ಪ್ರೋಕ್ತ ಚ ಪುತ್ರಾಯ ಮನವೇ ಪೂರ್ವಜಾಯ ಸಾ ತೇನ ಭೃಗ್ವಾದಯೋ ಅಗೃಹನ್ ಸಪ್ತ ಬ್ರಹ್ಮ ಮಹರ್ಷಯ. ಬ್ರಹ್ಮದೇವ ಅದನ್ನು ಮೊದಲ ಮಗ ಮನುವಿಗೆ ಹೇಳಿದ. ಆ ಮನುವಿನಿಂದ ಭೃಗ್ವಾದಿಗಳು ಸ್ವೀಕರಿಸಿದರು, ಬ್ರಹ್ಮರ್ಷಿಗಳು ಸ್ವೀಕರಿಸಿದರು, ಸಪ್ತರ್ಷಿಗಳು ಸ್ವೀಕರಿಸಿದರು. ಇದು ವೇದದ ಪರಿಸ್ಥಿತಿ. ಅದರ ಮುಂದೆ ಪರಂಪರೆ ಆಯಿತು. ಆ ಪರಂಪರೆಯಲ್ಲಿ ಆದ ಸಮಸ್ಯೆಯನ್ನು ನಾನು ಮತ್ತೆ ಹೇಳ್ತೇನೆ. ಆ ವೇದವನ್ನು ಹೇಗೆ ಯಾರ್ಯಾರು ಹೇಗೆ ಹೇಗೆ ಅರ್ಥ ಮಾಡಿಕೊಂಡ್ರು, ಆ ವೇದ ಒಂದೇ, ಟೆಕ್ಸ್ಟ್ ಒಂದೇ, ಯಾರ್ಯಾರು ಲೆವೆಲ್ ಏನೇನೋ ಅದಕ್ಕನುಗುಣವಾಗಿ ವೇದ ಅರ್ಥ ಆಗ್ತಾ ಹೋಗುತ್ತೆ. ಅದು ಬಹಳ ವಿಚಿತ್ರ. ನಾವು ಈಗ ಒಂದನೇ ಕ್ಲಾಸು, ಎರಡನೇ ಕ್ಲಾಸು, ಮೂರನೇ ಕ್ಲಾಸು ಅಂತೆಲ್ಲ ಓದ್ತೇವಲ್ಲ, ನಮ್ಮ ಲೆವೆಲ್ಗನುಗುಣವಾಗಿ ಆ ಟೆಕ್ಸ್ಟ್ ಅರ್ಥ ಆಗಲ್ಲ, ಈ ಟೆಕ್ಸ್ಟೇ ಕೆಳಗಡೆ ಇರೋದು ಗೊತ್ತಾಗ್ಬಿಡುತ್ತೆ. ಆದರೆ ವೇದ ಹಾಗಲ್ಲ. ಪ್ರತಿ ಬಾರಿ ನೋಡಿದಾಗ ಅವನ ಲೆವೆಲ್ಲು, ಅವನ ವಯಸ್ಸು, ಅವನ ಅನುಭವ, ಅವನ ಮಾನಸಿಕ ಎತ್ತರ, ಅವನ ಮಾನಸಿಕ ಶಕ್ತಿ, ಅದಕ್ಕನುಗುಣವಾಗಿ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇದು ವೇದದ ಸ್ಪೆಷಾಲಿಟಿ. ಅದನ್ನು ಮುಂದೆ ನಾವು ನೋಡ್ತೇವೆ. ಈಗ ಹಿಂದೆ ಬಂದರೆ ಪರಂಪರೆಯನ್ನು ಹೇಳಿದ್ರು. ದೇವರು ಹೇಳಿದ, ನಾನು ಮೊದಲು ವೇದವನ್ನು ಬ್ರಹ್ಮದೇವರಿಗೆ ಕೊಟ್ಟೆ. ಬ್ರಹ್ಮದೇವರು ಏನು ಮಾಡಿದ್ರು, ತನ್ನ ಮೊದಲ ಮಗ ಮನುವಿಗೆ ಕೊಟ್ಟರು. ಮನು ಏನು ಮಾಡಿದ, ಭೃಗು ಮೊದಲಾದ ಏಳು ಜನ ಬ್ರಹ್ಮರ್ಷಿಗಳಿಗೆ ಕೊಟ್ಟ. ಹೌದೇ, ಹೀಗ ಪರಂಪರೆ ಇದ್ದದ್ದು. ಮತ್ತು ದೇವತೆಗಳು ಯಾವಾಗ ಪಡೆದರು, ಗಂಧರ್ವರು ಯಾವಾಗ ವೇದವನ್ನು ಪಡೆದರು, ಇವರೆಲ್ಲ ಯಾವಾಗ ವೇದವನ್ನು ಪಡೆದದ್ದು, ಅರ್ಥೈಸಿಕೊಂಡದ್ದು, ಅರ್ಥ ಮಾಡಿಕೊಂಡದ್ದು ಅಂದರೆ ಆಚಾರ್ಯರು ಹೇಳಿದ್ರು, ರುದ್ರಮಿಂದ್ರಂ ಕುಮಾರಂಚ ವಿನಯ ವಿನಯವಾನ್ಯಾಗ್ರಜೋ ಮನು
ब्रह्मपुत्रेष्वादिसृष्टेश्वन्यथात्वं पुनर्जने इति स्कांदे। ಬ್ರಹ್ಮದೇವರ ಮೊದಲ ಮಗ ಮನು ಅಲ್ಲ, ಯಾಕೆಂದರೆ ಬ್ರಹ್ಮದೇವರ ಮೊದಲ ಮಗ ರುದ್ರ, ಆಮೇಲೆ ಎಲ್ಲ ದೇವತೆಗಳು ರುದ್ರನ ಮಕ್ಕಳು, ಸದಾಶಿವನ ಮಗ ಇಂದ್ರ, ಷಣ್ಮುಖ, ಆಮೇಲೆ ಇಂದ್ರನ ಮಕ್ಕಳು ಉಳಿದ ದೇವತೆಗಳು, ಮತ್ತೆ ಮೊದಲ ಮಗ ಅಂತ ಹೇಳ್ತಾರೆ. ಹೌದು, ರುದ್ರ ಇಂದ್ರ ಸ್ಕಂದ ಇವರನ್ನು ಬಿಟ್ಟು ಮೊದಲ ಮಗ ಮನು. ರುದ್ರಮಿಂದ್ರಂ ಕುಮಾರಂಚ ವಿನೈವಾನ್ಯಾಗ್ರಜೋ ಮನು ಅಂದರು. ಬ್ರಹ್ಮಪುತ್ರೇಶ್ವಾದಿ ಸೃಷ್ಟೌ ಅನ್ಯಥಾತ್ವಂ ಪುನರ್ಜನೇ. ಆಮೇಲೆ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ. ಇವಾಗ ಬ್ರಹ್ಮ ಪ್ರಥಮ ಸಂಬಭೂವ ವಿಶ್ವಶ್ಚ ಕರ್ತ ಭುವನತ್ಯ ಗೋಪ್ತ ಸಜ್ಜೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ ಅಂತ ಬರುತ್ತೆ. ಜ್ಯೇಷ್ಠ ಪುತ್ರ ಅಥರ್ವ ಅಂದರೆ ನಂತರದ ಮೊದಲ ಸೃಷ್ಟಿಯಲ್ಲಿ ಹೀಗೆ, ಆಮೇಲೆ ಅವಾಂತರ ಸೃಷ್ಟಿಗಳಾಗ್ತಾ ಇರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಿರುತ್ತೆ. ಅದಕ್ಕಾಗಿ ಮೊದಲ ಮನ್ವಂತರದಲ್ಲಿ ರುದ್ರ ಇಂದ್ರ ಷಣ್ಮುಖ ಇವರನ್ನು ಬಿಟ್ಟು ಉಳಿದವರೆಲ್ಲರಿಗಿಂತ ಮೊದಲು ಹುಟ್ಟಿದವ ಮನು. ಬ್ರಹ್ಮಪುತ್ರೇಶು ಆದಿ ಸೃಷ್ಟವು ಅನ್ಯಥಾತ್ವಂ ಪುನರ್ಜನೆಯೇ. ಮತ್ತೆ ಮತ್ತೆ ಹುಟ್ಟುವಾಗ ಬ್ರಹ್ಮನ ಮಕ್ಕಳು ವ್ಯತ್ಯಾಸ ಆಗ್ತಾ ಹೋದರು, ಆದರೆ ಮೊದಲ ಮಗ ಅಂತ ಮನು ಅಂತ ಹೇಳೋದು ನಮಗೆ ಗೋಚರ ಆಗಲಿಕ್ಕೆ, ನಾವೆಲ್ಲ ಮಾನವರಲ್ವಾ, ಮಾನವರು ಅಂತಂದ್ರೇನು, ಮನುವಿನ ಆದೇಶವನ್ನು ಪಡೆದವರು, ಮನುವಿನ ಮಕ್ಕಳು ಮಾನವರು. ಮನುಷ್ಯರು ಅಂದ್ರೇನು, ಮನುವಿನ ಶಾಸನಕ್ಕೆ ಒಳಪಟ್ಟವರು. ಸರಿ, ಮನು ಅಂದರೆ ಯಾರು? ಒಂದು ಸ್ವಯಂಭುವ ಮನು, ಈ ಮನುಗಳೆಲ್ಲ ಮನು. ಇನ್ನೊಂದು ಮನು ಅಂತಂದರೆ ಮುಖ್ಯಪ್ರಾಣ ಅಂತ. ಈ ಅರ್ಥವನ್ನು ತೇ ವಾಯವೇ ಮನವೇ ಬಾಧಿತಾಯ ಅಂತ ವೇದ ಇದೆ. ಮುಖ್ಯಪ್ರಾಣನನ್ನು ಮನು ಅಂತ ಕರೀತಾರೆ ಅಂತ. ಆ ಹಿನ್ನೆಲೆಯಲ್ಲಿ ವೇದ ಹೇಳೋದು ಯತ್ಕಿಂಚ ಮನುರವದ ತದ್ಭೇತಜಂ, ಮನು ಏನು ಹೇಳಿದನೋ ಅದು ಔಷಧ. ನಾವೇನು ಮಾಡಿದೆವು? ಅದನ್ನು ಈ ಮನುವಿಗೆ ಅನ್ವಯಿಸಿಕೊಂಡೆವು. ತಪ್ಪು ಅಂತಲ್ಲ, ಆದರೆ ಮುಖ್ಯ ಅರ್ಥ ಅದು, ಅಮುಖ್ಯ ಅರ್ಥ ಇದು. ನಾವು ಇವತ್ತು ನಮ್ಮ ಬುದ್ಧಿರದ್ದಿ ಜೀವಿಗಳನ್ನು ನೋಡ್ತಾ ಇದ್ದರೆ ಮನುಸ್ಮೃತಿ ಬಹಳ ಅಮಾನವೀಯವಾಗಿದೆ ಅಂತಾರೆ. ಏನು ಭೀಕರ ಅದು, ಏನು ಆಡ್ತಾ ಇದ್ದೇವೆ, ಆ ಮಾತಿಗೆ ಅರ್ಥ ಏನು ಅನ್ನೋದು ತಿಳಿದುಕೊಳ್ಳದೇ ಮಾತನಾಡಿದ್ರೆ ಹೀಗಾಗ್ತಾ ಇರುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನು ಅಂತನ್ನೋದು, ಮನುಸ್ಮೃತಿ ಅನ್ನೋದು ಆ ಕಾಲದ ಕಾನ್ಸ್ಟಿಟ್ಯೂಷನ್. ಆ ಕಾಲದ ಕಾನ್ಸ್ಟಿಟ್ಯೂಷನನ್ನು ಆ ಕಾಲದ ಹಿನ್ನೆಲೆಯಲ್ಲಿ ನೋಡಬೇಕು. ಅದು ಯಾವತ್ತೂ ನಿತ್ಯ ಸತ್ಯ ಅಂತ ಯಾರೂ ಹೇಳೋಲ್ಲ. ಏಕೆಂದರೆ ಆಚಾರ್ಯರು, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದಲ್ಲಿ ಅವರು ಇದನ್ನು ಹೇಳ್ತಾರೆ. ಏನಂತ ಹೇಳೋದು, ಅವರು ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದಲ್ಲಿ ಅವರು ಹೇಳೋದು, ಮನ್ವಾದಿ ಸ್ಮೃತಯೋಪ್ಯ ಅನುಕೂಲತಃ, ಅನುಕೂಲಕ್ಕೆ ಅನುಗುಣವಾಗಿ ಸ್ಮೃತಿಗಳು ಇರುತ್ತೆ ಅಂತ. ಅನುಕೂಲಕ್ಕೆ ಅನುಗುಣವಾಗಿ, ಕಾಲದ ಅನುಕೂಲಕ್ಕೆ ಅನುಗುಣವಾಗಿ ಸ್ಮೃತಿಗಳು ಇರ್ತದೆ. ಅಂದರೆ ಆ ಕಾಲಕ್ಕೆ ಯಾವುದು ಯೋಗ್ಯವೋ ಅದನ್ನು ಮಾತ್ರ ಅಳವಡಿಸಿಕೊಳ್ಬೇಕು ಸ್ಮೃತಿಯಲ್ಲಿ. ಎಲ್ಲ ಕಾಲಕ್ಕೆ ಯೋಗ್ಯವಾಗುವ ಹಾಗೆ ಯಾವ ಸ್ಮೃತಿಯಲ್ಲೂ ಹೇಳಿರೋಲ್ಲ. ಅದರಿಂದಾಗಿ ಕಾಲಕಾಲಕ್ಕೆ ಸ್ಮೃತಿ ಧರ್ಮಗಳು ಬದಲಾಗ್ತವೆ. ವೇದದ ಆಶಯವನ್ನು ಸ್ಮೃತಿ ಹೇಳಿ ಆ ಕಾಲಕ್ಕನುಗುಣವಾಗಿ ಈ ಬಾಹ್ಯಾಚಾರ ಇರಲಿ ಅಂತ ಹೇಳುತ್ತೆ ಅಷ್ಟೇ. ನೋಡಿ, ನಿಮಗೆ ಒಂದು ಸಂಗತಿ ಹೇಳಬೇಕು. ನಿರ್ಣಯ ಸಿಂಧುವಿನಲ್ಲಿ ವಿಧವೆಯರು ಸಹಗಮನವನ್ನು ಮಾಡಬೇಕು, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ, ವಿಧವೆಯರು ಸಹಗಮನವನ್ನು ಮಾಡಬೇಕು. ಸಹಗಮನ ಇಲ್ಲದೆ ಹೋದರೆ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಬೇಕು,
ಆದರೆ ಋಗ್ವೇದಾದಿಗಳಲ್ಲಿ ಸಹಗಮನ ವೈರಾಗ್ಯ ಇವುಗಳನ್ನು ಹೇಳಲಿಲ್ಲ ಅಂತ ಋಗ್ವೇದವನ್ನು ಕೊಟ್ ಮಾಡಿದ್ದಾರೆ ಅವರು. ನೆನಪಿಟ್ಕೊಳ್ಳಿ, ವೇದದಲ್ಲಿ ನಂದಲ್ಲ ಮಾತು ಇದು, ಪುಸ್ತಕ ಮೇಲ್ಗಡೆ ಇದೆ, ನಂದಲ್ಲ ಮಾತು, ನಿರ್ಣಯ ಸಿಂಧುಕಾರನ ಮಾತು ಅಂದರೆ ಇವತ್ತು ವೈಡ್ಲಿ ಅಕ್ಸೆಪ್ಟೆಡ್ ಆ ಸ್ಮೃತಿ, ಎಲ್ಲರೂ ಒಪ್ಪಿರುವಂತಹ ಸ್ಮೃತಿ. ಅದರಲ್ಲಿ ಈ ರೀತಿ ಹೇಳಿದ್ದಾರೆ, ಸಹಗಮನ ಇದು ಸಹಗಮನ ಸಹಜವಾಗಿ ಮಾಡಬೇಕು, ಗಂಡನೊಡನೆ ಚಿತೆಯನ್ನು ಏರೋದು ಸಹಜ, ಆಮೇಲೆ ಹಾಗೇನು ಮಾಡಬೇಕು ಅಂತಿಲ್ಲ, ಆಮೇಲೆ ಗಟ್ಟಿ ಬ್ರಹ್ಮಚರ್ಯಾದಿಗಳಿದ್ದರೆ ಸಾಕು, ಆಮೇಲೆ ಹಾಗೇನೂ ಇರಬೇಕು ಅಂತ ಹೇಳಿ ವೇದ ಹೇಳ್ತಾ ಇಲ್ಲ. ಶಾಕಿಂಗ್ ಇದು. ಸ್ಮೃತಿಗಳು ವೇದದಲ್ಲಿ ಹೀಗಿದೆ ಪಕ್ಷಾಂತರ ಅಂತ ಹೇಳ್ತವೆ ಅಲ್ಲ, ಅದನ್ನು ನಾವು ಮೀರಬೇಕು ಅಂತಲ್ಲ, ವೇದ ಹೇಳಿದ್ದನ್ನು ಮೀರಬೇಕು ಅಂತಲ್ಲ, ಅಥವಾ ವೇದ ಹೇಳಿದ್ದನ್ನೆಲ್ಲ ಈಗ ಮಾಡಬೇಕು ಅಂತಲ್ಲ, ಕಾಲಘಟ್ಟದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕು ಶ್ರುತಿಸ್ಮೃತಿಗಳನ್ನು, ಅಂದರೆ ವಿಧಿ ನಿಷೇಧ ವಿಧಾಯಕವಾದ ಶ್ರುತಿಸ್ಮೃತಿಗಳನ್ನು ಕಾಲಘಟ್ಟದ ಹಿನ್ನೆಲೆಯಲ್ಲಿ ಚಿಂತನೆ, ವಿಶೇಷತಃ ಸ್ಮೃತಿಯನ್ನು. ಹಾಗಾದರೆ ಮನು ಏಕೆ ಮಾನ್ಯ? ಮನು ಏಕೆ ಮಾನ್ಯ ಅಂತಂದರೆ ಒಂದು ಪಾಠವನ್ನು ಹೇಳಿಕೊಟ್ಟಿದ್ದಾನೆ, ಧರ್ಮವನ್ನು ಪಾಲಿಸುವ ಹಾಗೆ ಕಾನೂನು ಹೇಗೆ ಇರಬೇಕು, ನ್ಯಾಯವನ್ನು ಹೊಂದುವ ಹಾಗೆ ನಮ್ಮ ಕಾನೂನು ಹೇಗೆ ಇರಬೇಕು ಅನ್ನೋದು ಮನು ತೋರಿಸಿಕೊಟ್ಟ. ಸ್ವಯಂ ಆ ಮನು ತನ್ನ ಸ್ಮೃತಿಯ ಹಿನ್ನೆಲೆಯಲ್ಲಿ ಸ್ಮೃತಿ ಬರೀಬೇಕು ಅಂತ, ಸ್ಮೃತಿ ಅಂದರೆ ಪೌರುಷೇಯ ಗ್ರಂಥ ರಚನೆ ಅಂತ, ಅದು ಬರಬೇಕು ಅಂತಂದರೆ ಯಾಜ್ಞೀಯ ಮಂತ್ರೋಪನಿಷತ್ತು ಮಾಡಲ್ಲಂತ, ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಹೇಳಿದ ಆಶಯಕ್ಕೆ ಅನುಗುಣವಾಗಿ ನನ್ನ ಸ್ಮೃತಿ ಇದೆ ಇರಬೇಕು ಇರುತ್ತೆ, ಅದು ಬದಲಾದಾಗ ಈ ಆಶಯ ಇಟ್ಕೊಳ್ಳಿ, ಅದನ್ನೇನು ಮಾಡಬೇಡಿ, ಸ್ಮೃತಿಯನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಮನು ಕಂಡ ಮಂತ್ರ. ಯಾಕೆ ಇದನ್ನು ಹೇಳಿದೆ ಅಂತಂದರೆ ವೇದ ಅನ್ನೋದು ನಮಗೆ ದೈನಂದಿನ ಕ್ರಿಯೆಯ ದೈನಂದಿನ ನ್ಯಾಯ ಅನ್ಯಾಯಗಳ ಹಿನ್ನೆಲೆಯಲ್ಲಿ ಇಳಿದು ಬಂದದ್ದು ಮನುವಿನ ಮೂಲಕ. ಅದರಿಂದಾಗಿ ನಮ್ಮೆಲ್ಲರ ಪೂರ್ವಜನಾದ ಮನು ಅವನಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದು ಅಂತ ಅಷ್ಟೇ ವಿನಃ, ರುದ್ರನಿಗಿಂತ ದೊಡ್ಡವ ಮನು, ಸಪ್ತರ್ಷಿಗಳಿಗಿಂತ ದೊಡ್ಡವ ಅಂತಲ್ಲ. ಅದು ಕಾಲದ ವ್ಯತ್ಯಾಸ ಇದೆ. ಆದಿಸೃಷ್ಟೌ ಪೂರ್ವಜ ಏತೇಧಿಕಾ ಸರ್ವದಾ ಗುಣೈ ಅನಾದ್ಯನಂತ ಕಾಲೇಚು ಮುಕ್ತಾವಪಿ ಯಥಾಕ್ರಮಂ. ಆಮೇಲೆ ಇನ್ನೊಂದು ಪ್ರಮೇಯವನ್ನು ನಾವು ನೆನಪಿಟ್ಕೊಳ್ಬೇಕು. ಏನು? ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮೊದಲಿಗರಾಗ್ತಾರೆ, ನಂತರದ ವ್ಯಕ್ತಿಗಳು ನಂತರ ಹುಟ್ಟುತ್ತಾರೆ, ಮೊದಲು ಸತ್ತವರು ಮೊದಲು ಹುಟ್ಟುತ್ತಾರೆ. ಅಂದರೆ ಈ ಲೋಕದಲ್ಲಿ ಇವಾಗ ಮೊದಲು ಸತ್ತವರು ಮೊದಲು ಹುಟ್ಟುತ್ತಾರೆ, ನಂತರ ಸತ್ತವರು ನಂತರ ಹುಟ್ಟುತ್ತಾರೆ. ಈಗ 2020 ಸತ್ತವರು ಹುಟ್ಟಬಾರ್ದು, 2021 ಹುಟ್ಟಬಾರದು ಅಂತಿಲ್ಲ, ಹುಟ್ಟದೇನೂ ಇರಬಹುದು ಅಂದರೆ ಸಾಧಾರಣ. 2030 ಸತ್ತವರು 2021 ಹುಟ್ಟಲಿಕ್ಕಂತೂ ಆಗಿರಲ್ಲ, ಆಮೇಲೆ ಹುಟ್ಟಬೇಕು. ಆದರೆ ದೇವತೆಗಳಲ್ಲಿ ಇದು ವ್ಯತ್ಯಾಸ. ಮೊದಲು ಹುಟ್ಟಿದ್ದು ಬ್ರಹ್ಮದೇವರು, ನಂತರ ಹುಟ್ಟಿದವರು ಇಂದ್ರಾದಿಗಳು, ರುದ್ರಾದಿಗಳು. ಇಂದ್ರಾದಿಗಳು ಹೋದ್ಮೇಲೆ ರುದ್ರಾದಿಗಳು ಹೋಗೋದು, ರುದ್ರಾದಿಗಳು ಹೋದ್ಮೇಲೆ ಬ್ರಹ್ಮಾದಿಗಳು ಹೋಗೋದು. ಮೊದಲು ಬಂದ ಬ್ರಹ್ಮದೇವರು ಹೋಗೋದು ಕಡೆಯಲ್ಲಿ, ಫಸ್ಟ್ ಎಂಟ್ರಿ ಲಾಸ್ಟ್ ಎಕ್ಸಿಟ್. ಇದು ಇರುವಂತಹ ವಿಚಾರ. ಹಾಗಿದ್ದಾಗ ಯಾರು ದೊಡ್ಡವರು ಅಂತ ನಾವು ಸ್ವೀಕಾರ ಮಾಡಬೇಕು,
ಯಾರನ್ನು ಗುಣಾಧಿಕರು ಅಂತ ಚಿಂತನೆ ಮಾಡಬೇಕು, ಯಾರು ದೊಡ್ಡವರು ಯಾರು ಗುಣಗಳಲ್ಲಿ ಮಿಗಿಲು ಹೇಗೆ ಚಿಂತನೆ ಮಾಡೋದು. ಅದಕ್ಕೆ ಮಧ್ವಾಚಾರ್ಯರು ಒಂದು ಸೂತ್ರ ಕೊಟ್ಟರು. ನೋಡಿ, ಮೊದಲ ಸೃಷ್ಟಿಯಲ್ಲಿ ಮೊದಲ ಯುಗದಲ್ಲಿ ಯಾರು ಮೊದಲು ಹುಟ್ಟುತ್ತಾರೆ ಅವರು ಗುಣಗಳಿಂದ ಮಿಗಿಲು. ನಂತರದ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗಬಹುದು, ಆದರೆ ಅದು ಉತ್ತಮ ಮತ್ತು ಅಧಮತ್ವಗಳ ಮಾಪಕ ಅಲ್ಲ. ಮೊದಲ ಸೃಷ್ಟಿಯಲ್ಲಿ ಇದ್ದವರು ಗುಣಗಳಲ್ಲಿ ಮಿಗಿಲು. ಇವಾಗ ಸ್ವಯಂಭುವಮನು ಮೊದಲು, ಹೀಗಾಗಿ ಇವರೆಲ್ಲ ಮನುಗಳಿಗಿಂತ ಅವನು ಮಿಗಿಲು. ಹಾಗೆ ಮೊದಲು ಬ್ರಹ್ಮದೇವರ ಮೊದಲ ಮಗ ರುದ್ರ ಆದಿ ಸೃಷ್ಟಿಯಲ್ಲಿ, ಹೀಗಾಗಿ ಅವನು ಇವರೆಲ್ಲರಿಗಿಂತ ಮಿಗಿಲು. ಆಮೇಲೆ ರುದ್ರದೇವರ ಬ್ರಹ್ಮದೇವರ ಮೊದಲ ಮಕ್ಕಳು ಬೇರೆ ಬೇರೆಯವರು ಬರ್ತಾರೆ. ಆಮೇಲೆ ನಂತರದ ಬದಲಾವಣೆಗಳು, ಅವರೆಲ್ಲರ ಗುಣಗಳನ್ನು ಚಿಂತನೆ ಮಾಡುವಾಗ ನಾವು ಅನುಸರಿಸಬೇಕಾದ ಕ್ರಮ ಬೇರೆ. ಇದನ್ನು ಈ ಪ್ರಮೇಯವನ್ನು ಮಧ್ವಾಚಾರ್ಯರು ನಿಬಂಧ ಅನ್ನುವ ಒಂದು ಗ್ರಂಥದಿಂದ ನಮಗೆ ಕೋಟ್ ಮಾಡ್ತಾರೆ. ಆದಿಸೃಷ್ಟೌ ಪೂರ್ವಜಾಯೇ ತೇಧಿಕ ಸರ್ವದಾ ಗುಣೈ ಅನಾದ್ಯನಂತ ಕಾಲೇಚು ಮುಕ್ತಾವಪಿ ಯಥಾಕ್ರಮಂ ಅಂತ. ಇದು ಮುಖ್ಯ. ಈ ಹಿನ್ನೆಲೆಯಲ್ಲಿ ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯಸ ವೇದವನ್ನು ಮನುಕುಲದಲ್ಲಿ ಮೊದಲಿಗರಾದ ಮನುವಿಗೆ ಹೇಳಿದೆ, ಹಾಗೆ ಅರ್ಥ ಮಾಡಬೇಕು. ತೇನ ಭೃಗ್ವಾದಯೋ ಗೃಹನ್ ಸಪ್ತ ಬ್ರಹ್ಮ ಮಹರ್ಷಯ. ಆಮೇಲೆ ಭೃಗ್ವಾದಿಗಳು ಅವನಿಗಿಂತ ಕೆಳಗಿನವರು, ಆಮೇಲೆ ಸಪ್ತರ್ಷಿಗಳು ಎಲ್ಲರೂ ಕೂಡ ವೇದವನ್ನು ವೇದದ ನಡೆಯನ್ನು ಸ್ವೀಕರಿಸಿದರು. ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಪ್ರಪಂಚ. ತೇಭ್ಯೋ ಮುನಿಭ್ಯಸ್ತತ್ಪುತ್ರಾಃ ದೇವದಾನವ ಗುಹ್ಯಕಾಃ ಮನುಷ್ಯಾ ಸಿದ್ಧ ಗಂಧರ್ವಾಃ ಸ ವಿದ್ಯಾಧರ ಚಾರಣಾಃ. ಮುನಿಗಳು, ಆಮೇಲೆ ಸಪ್ತರ್ಷಿಗಳಿಂದ ಮುನಿಗಳು, ಮುನಿಗಳಿಂದ ಆ ಋಷಿ ಪುತ್ರರು, ದೇವತೆಗಳು, ದಾನವರು, ಯಕ್ಷರು, ಮನುಷ್ಯರು, ಸಿದ್ಧರು, ಗಂಧರ್ವರು, ವಿದ್ಯಾಧರರು, ಚಾರಣರು, ಕಿನ್ ದೇವಾಃ ಕಿನ್ನರ ನಾಗಾಃ ರಕ್ಷ ಕಿಂ ಪುರುಚಾದಯ ಬಹ್ವ್ಯಸ್ತೇ ಚಾಂ ಪ್ರಕೃತಯ ರಜಸತ್ವತಮೋಭುವಃ. ಕಿಂದೇವರು ಅಂತಂದರೆ ಯಕ್ಷರು. ಅವರು ಯಕ್ಷರೋ ದೇವತೆಗಳೋ ರಾಕ್ಷಸರೋ ಗೊತ್ತಾಗಲ್ಲ, ಅದಕ್ಕೆ ಕಿಂದೇವರು ಅಂತ. ಯಕ್ಷ ಅಂದ್ರೇನು? ಅಪರಿಚಿತ ಅಂತ. ಆಂಗ್ಲದಲ್ಲೂ ಯಕ್ಷ ಅಂತ ಹೇಳ್ತಾರಲ್ಲ, ಹಾಗೆ. ಕಿಂದೇವಾಹ ಕಿನ್ನರಾಹ, ಕಿನ್ನರರು ಮನುಷ್ಯರು ಹೌದೋ ಅಲ್ವೋ ಅಂತ ಡೌಟ್ ಬರುವಂತೆ ಇರುವವರು. ನಾಗಾಹ ರಕ್ಷ ರಾಕ್ಷಸರು, ಕಿಂ ಪುರುಷರು, ಸ್ತ್ರೀಯೋ ಪುರುಷನೋ ಅಂತ ಡೌಟ್ ಬರುವ ಹಾಗೆ ಇರುವವರು ಕಿಂ ಪುರುಷರು. ಇವರೆಲ್ಲರೂ ಕೂಡ ರಜೋಗುಣ, ಸತ್ವಗುಣ, ತಮೋಗುಣ ಈ ರೀತಿ ತರತರದ ಸ್ವಭಾವ ಇರುವವರು ವೇದವನ್ನು ಗ್ರಹಿಸಿದರು. ಈ ತರಹದ ವೇದ ಯಾವ ರೀತಿಯ ಪ್ರಜ್ಞಾಪ್ರವಾಹವನ್ನು ಉಂಟು ಮಾಡಿತು ಅಂದರೆ ಸಮಗ್ರ ಬೌದ್ಧಿಕ ಇತಿಹಾಸ. ಅದನ್ನು ಮುಂದೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ವೇದವನ್ನು ಅರ್ಥೈಸಿಕೊಳ್ಳುವುದರಲ್ಲಿ ನನ್ನ ಇಚ್ಛೆಯ ಪಾತ್ರ ಏನು, ನನ್ನ ಸಂಕಲ್ಪದ ಪಾತ್ರ ಏನು, ವೇದವನ್ನು ನೋಡಿ ಯಾರ್ಯಾರು ಯಾವ್ಯಾವ ರೀತಿ ಗ್ರಹಿಸಿದರು, ಭಿನ್ನಾಭಿಪ್ರಾಯಗಳು ಯಾಕೆ ಬಂತು, ಆ ಭಿನ್ನಾಭಿಪ್ರಾಯಗಳು ಯಾವ ಹಿನ್ನೆಲೆಯಿಂದ ಬಂದಿವೆ, ಈ ಎಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಅದು ನಾಳೆ. ಇವತ್ತು ಏನು ಚಿಂತನೆ ಮಾಡಿದ್ದೇವೆ ಅದರ ತಾತ್ಪರ್ಯ ಇದು. ವೇದ ಅನ್ನೋದು ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು, ಬ್ರಹ್ಮದೇವರಿಂದ ಒಂದು ದೊಡ್ಡ ಶಿಷ್ಯ ಪರಂಪರೆ ಶುರುವಾಯಿತು ಬ್ರಹ್ಮದೇವರ ಮೂಲಕ. ಆ ಶಿಷ್ಯ ಪರಂಪರೆ ಹೇಗೆ ಗ್ರಹಿಸಿತು ವೇದವನ್ನು, ಅದು ಯಾವ್ಯಾವ ರೂಪವನ್ನು ಪಡೆದುಕೊಂಡಿತು, ನಾವು ಈ ಆರಂಭದಿಂದ ಕಡೆಯ ತನಕದ ಶಿಷ್ಯ ಪರಂಪರೆಯ ಕಟ್ಟಕಡೆಯ ತನಕ ಬಂದು ಯಾವುದು ಯೋಗ್ಯ ಅಂತ ನಾವೇ ಆರಿಸ್ಕೋಬೇಕು. ಅದಕ್ಕೆ ಕೃಷ್ಣ ಈ ಇತಿಹಾಸವನ್ನು ನಿರೂಪಣೆ ಮಾಡ್ತಾ ಇರೋದು.
ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ಏನು ಚಿಂತನೆ ಮಾಡಿದ್ದೇವೆ ಅದನ್ನು ದೇವರಿಗೆ ಎಲ್ಲರೂ ಸೇರಿ ಅರ್ಪಿಸೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ ಕೃಷ್ಣಾರ್ಪಣಮಸ್ತು.